ವ್ಯಾಸರಾಜ ಪ್ರಥಮೋ ವ್ಯಾಸರಾಜೋ ದ್ವಿತೀಯ ರಾಘವೇಂದ್ರ ತೃತೀಯಸ್ತು ಸತ್ಯಸಂಧಸ್ಯ ಸುಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಏನೋ ಆಗಲೇ ಹಿಟ್ಟು ನುಗ್ಗಕ್ ಬಂದ್ಬಿಟ್ಯಾ? ಸೌದ ಎಲ್ಲ ಹೊಡೆದಾಯ್ತಾ? ಇಲ್ಲ ದಣಿ, ಇನ್ನೂ ಎರಡು ಗುಂಡು ಬಾಕಿ ಐತೆ. ಹೊಟ್ಟೆ ಹಸಿಸಾಯ್ತು, ಅದಕ್ಕೆ ಊಟ ಮಾಡ್ಬಿಟ್ಕೊಂಡು ಹೊಡೆಯೋಣ ಅಂತ ಬಂದೆ. ಕೊಂಡು ಹೊಡೆಯೋದಕ್ಕೆ ಮೊದಲೇ ಹಿಟ್ಟು ನುಗ್ಗಕ್ ಬಂದ್ಬಿಟ್ಟೆ. ಹೋಗ, ಕೆಲಸ ಮುಗಿಸಿ ಆಮೇಲೆ ತಿನ್ನು. ಹೋಗ ಬಂದು ಹಾಂ
ತುಂಬಾ ಹಸಿತ ಐತೆ. ಏನೋ ಮುಡಿಯ, ನೀನ್ ಇನ್ನು ಹಿಡ್ತಿಂದಿಲ್ವಾ? ಇಲ್ವಾ? ಅಯ್ಯೋ, ಎಲ್ಲರೂ ತಿಂದಾಯ್ತು ಅಂತ ಮೆಕ್ಕಿನಿಟ್ಟು ಹೆಸರು ಎಲ್ಲ ಕಲರತ್ತೆ ಸುರಿಬಿಟ್ಟಲ್ಲೋ. ಏನಕ್ಕ ಮುನಿಯ, ನಿನ್ನ ನೋಡ್ಬೇಕು ಅನಿಸ್ತು ಬಂದ್ಬಿಟ್ಟೆ. ನಿನಗೆ ಇಷ್ಟವಾದ ಹುರಿಟ್ ಮಾಡ್ಕೊ ಬಂದಿದ್ದೀನಿ, ತಗೋ. ಇವತ್ತು ಯಾಕೋ ಏನು ತಿನ್ನಕ್ ಮನಸ್ಸೇ ಇಲ್ಲ. ಯಾಕಪ್ಪ, ಅಂಥದ್ದೇನಾಯ್ತು? ಎಂಥ ಬಾಳ್ಬಿಡು, ಒಂದೊಂದು ಕೂಳಿಗೆ ಎಷ್ಟೊಂದು ದುಡಿಬೇಕು, ಎಷ್ಟೊಂದು ಅನ್ನಿಸ್ಕೋಬೇಕು. ಎಲ್ಲ ಶಿವನಿಚ್ಛೆ ಅಪ್ಪ ಮಾಡಿ ಸಾಲ ಗೌಡ್ರಿಗೆ ಹಿಂತಿರುಗಿಸೋರು. ನೀನು ಹೀಗೆ ದುಡಿಬೇಕು, ಹೀಗೆ ತಿನ್ಬೇಕಪ್ಪ. ಮುನಿಯ, ತುಂಬಾ ಹಸ್ಕೊಂಡಿದೀಯ, ಬಾ ಬಾ ಕೂತ್ಕೋ. ಆಗಾಗ ಮನೆ ಕಡೆ ಬರ್ತಾ ಇರಪ್ಪ, ನನ್ ಕೈಲ ಅದನ್ನ ಮಾಡಿಂದ ಬಿಡಿಸಕ್ಕೆ ತಕ್ಷಣ ಬರ್ತೇನೆ. ಬಂದಾಗ ಇದು ತಗೊಂಡ್ಬರ್ತೇನೆ. ಅಲ್ಲ ಬಾಟನೆ, ತುಪ್ಪ ಹಾಕಿದ್ಯಾಕೋ ಎದ್ದುಗಳಿಗೆ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಏನಾಯ್ತು? ದೊಡ್ಡಗಾರರು ಸಿಕ್ಕಿದ್ರು, ಅವ್ರು ತಾವು ತಕ್ಕಂದಿರೋ ಸಾಲಕ್ಕೆ ಬಡ್ಡಿ ಹಣ ಕಟ್ಟಿದ್ರೆ ಮನೆನ ಜಮೀನ ಜಪ್ತಿ ಮಾಡ್ತೀವಿ ಅಂದ್ರು. ಅದಕ್ಕೆ ದಾಬ್ ಕೊಡು. ಯಾಕೆ? ಅದನ್ನ ಮಾರಿ ಬಡ್ಡಿ ಹಣ ಕಟ್ಟಕ್ಕೆ. ಸಾಕು ಕಿರು, ಅದ್ ಲಕ್ಷಣ ದೊಡ್ಡ ನಾನ್ ಕೊಡಕ್ಕಿಲ್ಲ. ನಿಂಗ್ ಬಡ್ಡಿ ಹಣ ತಾನೇ ಬೇಕು. ಈ ಮುದೇವ್ ಇಲ್ಲೇನ್ ಮಾಡ್ಬೇಕು? ಎಗ್ಗಡ್ ತಂಗ್ ತಿನ್ಕೊಂಡು ಕತ್ತೆ ಹಂಗ್ ಮೈ ಬೆಳೆಸ್ತಾವನಲ್ಲ, ಇವನ್ ತಗೊಂಡ ಗೌಡ್ರ ಮನೆ ಜೀತಕ್ ಹಾಕು. ಇವನ್ನ ಜೀತಕ್ ಹಾಕದ? ಈ ವಯಸ್ಸಿನಾಗ ಅವ್ನ ಏನ್ ಕೆಲಸ ಮಾಡ್ತಾನೆ? ಅಲ್ಲೇನ್ ಮರ ಕಡಿಬೇಕಾಗೈತಾ? ಅವ್ರು ಹೇಳ್ದಷ್ಟು ಮಾಡ್ಕೊಂಡ್ ಬಿದ್ದಿರ್ಲಿ, ಕರ್ಕೊಂಡೋಗ. ನೀ ತಿನ್ನು ಬಂಗಾರ. ಅದು ಸರಿ ಬಾಬುನಿಯ. ಅಯ್ಯೋ, ನೋಡ್ ರೊಕ್ಕನ ನೀ ತಿನ್ನು ಮಾರ. ಏನೋ ಮಾಡ, ಮೂರ್ ಅಂಗ್ಳ ಇರೋ ನಿನ್ನ ಮಗನ ಹತ್ರ ನಾನೇನೋ ಕೆಲಸ ಮಾಡಿಸ್ಕೊಳ್ಳಿ.
ನನಗ್ ಬೇಡ, ನಾನು ಬಡ್ಡಿ ದುಡ್ಡು ತಂದ ಮಾಡಿಗೆ ಬಿಡು. ಏನ್ ಮಾಡೋದು ಧಣಿ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನಾಲ್ಕು ಜನ ತುತ್ತಿನ ಚೀಲ ತುಂಬಕ್ಕಿಲ್ಲ. ಧಣಿ ದೊಡ್ಡ ಮನಸ್ಸು ಮಾಡಿ, ಇನ್ ನನ್ನ ಮಗಿನ ಜೀತಿ ಕಿಟ್ಕೊಳ್ಳಿ. ಹುಡುಗನ ವಯಸ್ಸು ತುಂಬಾ ಚಿಕ್ಕದಲ್ಲೋ, ಕೊಟ್ಟು ಕೆಲಸ ಎಲ್ಲ ಮಾಡ್ತಾನ? ತಾವಿಲ್ಲದ ತಯಾರಿ ಕೊಡೋದಕ್ಕೆ ಈ ನನ್ನ ಮಗನ ಹೊಡೆದು ಬುದ್ಧಿ ಕಲಿಸಿ. ಆಯ್ತು ಬಿಡು, ಇನ್ಮೇಲೆ ನಿಂಗೋ ಮಗನ ಜಾತ ಭಾರ ಕಮ್ಮಿ ಆಯ್ತು. ಇರ್ಲಿ ಹೋಗಿ, ಇನ್ಮೇಲೆ ಇದೇ ನಿನ್ನ ಮನೆ, ಇವರೇ ಅಪ್ಪ ಅಮ್ಮ ಎಲ್ಲ, ಅವ್ರು ಹೇಳ್ದ ಕೇಳ್ಕೊಂಡ್ ಬಿದ್ದಿರ್ಬೇಕು.
ಕಿಂತ ಅಂದೇನೆ ಚೆಂದವು ಯಂತ್ರ ಸೊಗಸುವ ನಮ್ಮ ಕಾಲವು ಅಂತ ವಯಸ್ಸು ಅಂತ ಮನಸ್ಸು ಬಾರದು ಬಯಸಲು ದೊರಕದು ಬೇಡಲು ಜನ ಬಾಳ ಹೇರೋದು ಅದೇ ತಿರುಗ್ಬಿಡ ಹುಲಿ ಕಂಡ್ರೆ ಅದ್ರ ತಂಟೆಗೆ ಹೋಗ್ತಾರ ನಡಿ ನಡಿ ತಿಂಗಳಿ ಚೆನ್ನಾಗಿದ್ದೇನೆಯ ಏನ್ ಮರಣ ಹುಷಾರಾಗಿದ್ದೀಯಾ ಹುಷಾರಾಗಿದ್ದೇನೆ ಪಯ್ಯ ಪ್ರಯಾಣ ಸುಖವಾಗಿತ್ತ ಸುಖವಾಗಿತ್ತು ಮುನಿಯ ಏನೋ ಅದು ಗಾಡಿ ನಿಲ್ಸ್ಬಿಟ್ಟು ಹಾಟೆ ಹೊಡಿತಾ ಇದೀಯಾ ಸ್ವಲ್ಪ ಜ್ಞಾನ ನಿನಗೆ ಗುಲಾಂ ಬಟ್ಟಿ ಮಗನೇ ಇನ್ನೂ ಹಾಲು ಕಟ್ಟಿಲ್ಲ ದನಗಳನ್ನ ಬಿಟ್ಟಿಲ್ಲ ಆಸ್ಕೆ ಎತ್ತಿಲ್ಲ ಕಸ ಕೊಡ್ಸಿಲ್ಲ ಕಂಡಿದ ಕೆಲಸ ನಾರ್ತಾ ಬಿದ್ದಿದೆ ಇದ್ರ ಗಮನ ಇಲ್ಲ ನಿಧಾನವಾಗಿ ಬರ್ತಾ ಇದೀಯಾ ಅಪ್ಪಯ್ಯ ನಾನೇ ನಿಧಾನವಾಗಿ ಬಿಡುವಂತೆ ಅಪ್ಪಯ್ಯ ಬೊಂಬಾಯಿ ಹೋದ್ಮೇಲೆ ಎತ್ತಿನ ಗಾಡಿ ಅಭ್ಯಾಸ ತಪ್ಪಾಗಿದೆ ಹೊಟ್ಟೆ ತೊಳಸುತ್ತೆ ಅಂದೆ ಹಂಗ ಕತ್ತೆ ಚಿಕ್ಕವರು ಹೊಟ್ಟೆ ತೊಳಸುತ್ತೆ ಅಂದ್ರೆ ಎತ್ತುಗಳು ನಿಧಾನವಾಗಿ ಓಡಿಸ್ಬೇಕಂದ್ರೆ ಧ್ಯಾನ ಬೆಳೆದ ನಿನಗೆ ಕುದುರೆಗಳು ಹೊಟ್ಟೆ ಓಡಿಸೋದು
ನನ್ನನ್ನೇ ನಂಬಿಕೊಂಡ್ರೆ ಜೀವನ ಅದು ಕಳಿಸ್ಬಿಟ್ರೆ ಪಾಪ ಹೊಟ್ಟೆ ಪಾಟ್ ಏನ್ ಮಾಡ್ತಾ ಇದೆ. ಎತ್ತು ಬಿಚ್ಚಿ ಮೇವ ಹಾಕಿ ಕಲ್ಲಿಗಚ್ಚಿ ಕೂಡಿಸು. ದಡದ ಬಂದ ಪಾಪ ಹೋಗು. ಅಮ್ಮ ಅಮ್ಮ ಬಂದಿಯನ್ನು ಮರಳ. ಏನಮ್ಮ ಹುಷಾರಾಗಿದ್ಯಾ? ಹುಷಾರಾಗಿದ್ದೀನಿ. ಇದೇನು ಇಷ್ಟು ಬರ ಹೋಗ್ಬಿಟ್ಟಿದ್ಯಾ? ಮತ್ತೊಂದು ಊಟ ಮಾಡ್ತಿದ್ದೆ ಇಲ್ವೋ? ನಿನ್ ಕೈ ತುತ್ತಿಲ್ಲ ನೋಡು, ಅದಕ್ಕೆ ಹೀಗಾಗಿದ್ದೀನಿ. ಬೇಗ ಮೈ ತೊಳ್ಕೊಂಡ್ ಬಾ, ಬಿಸಿ ಬಿಸಿ ಆ ರೊಟ್ಟಿ ತಟ್ಟೆ ಹಾಕ್ತೀನಿ. ಮುನಿಯಾ ಮುನಿಯಾ ಬಂದಿದ್ದಾನೆ. ಕರೆದ್ರೆ ಸಿಗ್ತಾನೆ ನೋಡು. ಆ ಪೆಟ್ಟಿಗೆ ಫೋಟೋ ಇದೆ ತೆಗಿ. ಯಾರು ಬಂದಿ ಫೋಟೋ? ನಿಮ್ ಗುರುದ? ನನಗೆ ಏನು, ಈತ ಕೋಟ್ಯಾಂತರ ಜನರಿಗೆ ಗುರು. ಲೆನಿನ್ ಅಂತ. ಲೆನಿನ್ ಅಲ್ಲ ಕಣೋ, ಲೆನಿನ್. ಲೆನಿನ್ ನೀನು ಮುನಿ ಅಂತ ಹಾಗೆ ಇಟ್ಕೊಂಡಿದ್ಯಾ? ಹಾಗೆ ಈತ ರಷ್ಯಾ ದೇಶದ ಬಡ ಜನರು ಮಹಾನಾಯಕನಾಗಿ ದಂಗೆ ಎದ್ದು ಎಲ್ಲರೂ ಕಷ್ಟಪಟ್ಟು ದುಡಿಬೇಕು, ಬಂದಿದ್ ಫಲನ ಎಲ್ಲರೂ ಸಮನಾಗಿ ಹಂಚ್ಕೊಂಡು ತಿನ್ಬೇಕು ಅಂತ ಪಾಠ ಹೇಳಿದ ಮಹಾತ್ಮ. ಒಳ್ಳೆ ಪಾಠ ಹೇಳ್ಕೊಟ್ರು. ಈತ ಯಾರು ಗೊತ್ತ ತಾನೆ? ಏನ್ ಮಾಡಪ್ಪ ಅಂತ ಕೇಳ್ತೀರ? ಗಾಂಧಿ ಮಹಾತ್ಮ ಅಲ್ವಾ? ಕರೆಕ್ಟ್. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ದೇವರು, ದೀನದಲ್ಲಿದ್ರೆ ಉದ್ದಾರಕ್ಕೋಸ್ಕರ ದೊಡ್ಡದಂತ ಪುಣ್ಯ ಪುರುಷ. ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು ನಿನ್ನ ಗುಲಾಮಗಿರಿ ಇನ್ನು ಹೋಗಿಲ್ವಲ್ಲ. ನಾನು ಮಾಡ್ತಿರೋದೇ ಆಳಿನ ಕೆಲಸ ಅಲ್ವಾ? ಆಳಿನ ಕೆಲಸ ಮಾಡ್ತಿದ್ದೀನಿ ಅಂತ ಹೆದರ್ಕೊಂತ ಇರ್ಬೇಕೇನು? ನೋಡು, ಮನುಷ್ಯ ಯಾವಾಗ್ಲೂ ತಲೆ ಎತ್ಕೊಂಡು ನಿಲ್ಲ ಕಲಿಬೇಕು. ಅದೆಂಗ್ ಸಾಧ್ಯ ಮಾಡಪ್ಪ? ಅನ್ನ ಹಾಕೋ ದಣಿ ಮುಂದೆ ನೆಟ್ಟ ನಿಂತ್ಕೊಳ್ಳೋದು ಸರಿನಾ? ಅನ್ನ ಹಾಕೋನ ದೇವ್ರ ಕಣ. ನೀನ್ ಇವ್ರ ಮನೇಲಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿತೀಯ, ಅನ್ನ ಹಾಕ್ತಾರ ಅಷ್ಟೇ. ಬಂದ ದಣಿ, ಇಂಥ ಜನಗಳಿಗೆ ಬುದ್ಧಿ ಬರ್ಬೇಕಾದ್ರೆ ಆ ಪರಮಾತ್ಮ ಹತ್ತು ಅವತಾರ ಎತ್ತಬೇಕು. ಹಲೋ ಮುನಿಯ, ಕೊಡ ನಾನು ಒಂದು ಹತ್ತು ಕೊಡ ನೀರ್ ಸೇರ್ತೀನಿ. ಬೇಡಿ ಮುನಿಯಪ್ಪ, ನೀವು ಓದ್ದವರು ಸಾಹುಕಾರರು, ನಿಮ್ಮಂತ ಎಂತ ಕೆಲಸ ಮಾಡ್ಬಾರ್ದು. ಅಯ್ಯೋ ಮಂಕೆ, ನಾನು ಸಾಹುಕಾರ ಮನೆಯಲ್ಲಿ ಹುಟ್ಟೆ, ನಾಲ್ಕು ಅಕ್ಷರ ಓದ್ದೆ, ನೀನು ಬಡವರ ಮನೆಯಲ್ಲಿ ಹುಟ್ಟೆ, ಅನುಕೂಲ ಎಂದ್ರೆ ದುಡಿಯಕ್ಕೆ ಬಂದೆ ಅಷ್ಟೇ. ಇನ್ನೊಂದು ನಾಲ್ಕು ದಿವಸ ಹೋಗ್ಲಿ, ಸಾಹುಕಾರ ಬಡವ ಅನ್ನೋ ಭೇದ ಎಲ್ಲ ಇಲ್ಲ ಅನ್ಸ್ಬಿಡ್ತೀವಿ. ಇದೆಲ್ಲ ಹೆಂಗ್ ಸಾಧ್ಯ ಮಾಡುತ್ತವ್ರೆ? ಜನರೆಲ್ಲ ಸೇರಿಸಿ ಕ್ರಾಂತಿ ಮಾಡ್ತೀವಿ ಅಂದ್ರೆ ದಂಗೆ ಹೇಳ್ತೀವಿ. ದಂಗೆ ಎಲ್ಲರೂ ಹಕ್ಕಿಗೂ ಹೋರಾಡ್ತೀವಿ. ಗಾಳಿ ಬಿಸಿಲು ನೀರು ಮಂಡು ಎಲ್ಲ ಒಬ್ಬನಾಸ್ತಿ ಅಲ್ಲ, ಎಲ್ಲರಿಗೂ ಸಮನಾಗಿ ಸೇರ್ಬೇಕಾಗಿದೆ ಅಂತ ಕೂಗಾಡ್ತೀವಿ. ಜನರೆಲ್ಲ ಸೇರಿಸಿ ಗಲಾಟೆ ಮಾಡ್ತೀವಿ. ನೋಡ್ತೀರೋ, ಇನ್ನೊಂದು ಎರಡು ವರ್ಷದಲ್ಲಿ ನಿನ್ನ ಈ ಜೀತದಿಂದ ಮುಕ್ತ ಮಾಡಿ ನಿನಗೂ ಒಂದು ನಾಲ್ಕು ಎಕರೆ ಜಮೀನು ಕೊಡ್ತಿ, ನಿನ್ನೂ ಒಬ್ಬ ಸಾಹುಕಾರನ ಮಾಡ್ತೀವಿ. ಹಾಗ ಮಾಡ್ಲಿಲ್ಲ ನನ್ನ ಹೆಸರನ್ನೇ ಬದಲಾಯಿಸ್ಬಿಡು. ನಾನು ಬೊಂಬಾಯಿನಲ್ಲಿ ಹೋಗ್ತಿರೋದು ಯಾಕೆ ಅಂತ ತಿಳ್ಕೊಂಡಿದ್ಯೋ? ಪ್ರಪಂಚದ ಎಲ್ಲಾ ದೇಶದ ವಿದ್ಯಮಾನಗಳನ್ನು ಕಟ್ಕೊಂಡು ನಮ್ಮ ಹಳ್ಳಿ ಜನರನ್ನ ಉದ್ದಾರ ಮಾಡೋದಕ್ಕೆ, ನಮ್ಮ ಕ್ರಾಂತಿ ಅಂದ್ರೆ ಏನನ್ಕೊಂಡೆ? ಈ ದೇಶದಿಂದಲೇ ಬಡತನ ನಿರ್ಮೂಲನೆ ಮಾಡಿ ಎಲ್ಲರೂ ಒಂದೇ ಅಂತ ಸಾರೋದಕ್ಕೆ. ಕೊಡೋ ಹಗ್ಗನ, ಕೊಡೋ ಹಗ್ಗನ. ನಾವೆಲ್ಲ ಸೇರಿ ಹೇಗೆ ದೇಶನ ಉದ್ದಾರ ಮಾಡ್ತೀವಿ ಅಂತ ನೋಡ್ಕೋ. ಪೆಟ್ಟಿಗೆ ಹಾಸಿಗೆ ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿ ಮುನಿಯ, ಹೇಳ್ತಿಲ್ಲ ಚೆನ್ನಾಗಿ ಜಾಬ್ ಇದೆ ತಾನೆ. ಮುನಿಯ ಚೆನ್ನಾಗಿ ಕೇಳ್ಕೋ, ಮೆಟ್ಟಲ್ ಶಕ್ತಿ ಇರೋನು ಯಾರು ಹೆದರ್ಬೇಕಾಗಿಲ್ಲ ಗೊತ್ತಾಯ್ತಾ? ಬೂದಿ ಮುಚ್ಚಿರ ಕೆಟ್ಟದ ಹಾಗೆ ಅಜ್ಞಾನದಿಂದ ಮುಂಕಾಗಿರೋ ಬುದ್ಧಿನ ಜ್ಯೋತ್ರೆ ಅನ್ನೋ ಬಿಸಿಲಿಗಿಂತ ಬೀಸ್ಬೇಕು, ಆಗ ಒಂದಲ್ಲ ಹತ್ತು ದಾರಿ ಸಿಗುತ್ತೆ ಗೊತ್ತಾಯ್ತಾ? ಹೇಳಿದ್ದೆಲ್ಲ ಚೆನ್ನಾಗಿ ಮನಸ್ಸಲ್ಲಿಟ್ಟು ಮನೆಯವರಿಗೆಲ್ಲ ಕೇಳ್ದೆ ಅಂತ ಹೇಳು, ಗೊತ್ತಿನ? ಚೆನ್ನಾಗಿ ತಿಳ್ಕೊ, ಮೆಟ್ಟಲ್ ಶಕ್ತಿ ಇರೋರ್ಗು ಯಾರು ಹೆದರ್ಬೇಕಾಗಿಲ್ಲ ಗೊತ್ತಾಯ್ತಾ? ಬೂದಿ ಮುಚ್ಚಿರ ಕೆಂಡದ ಹಾಗೆ ಅಜ್ಞಾನದಿಂದ ಮಂಕಾಗಿರೋ ಬುದ್ಧಿನ ಜ್ಯೋತಿ ಅನ್ನೋ ಬೀಜದಿಂದ ಬೀಸ್ಬೇಕು, ಆಗ ಒಂದಲ್ಲ ಹತ್ತು ಸಾರಿ ಸಿಗುತ್ತೆ. ಹೇಳಿ ಚೆನ್ನಾಗಿ ಚೆನ್ನಾಗಿ ಮನಸ್ಸಲ್ಲಿಟ್ಟು
ಮೈನಾ. ಜನರಲ್ಲ ಸೇರ್ತಿ ಕ್ರಾಂತಿ ಮಾಡ್ತೀವಿ, ತಂಗೆ ಹೇಳ್ತೀವಿ ತಂಗೆ, ಎಲ್ಲರೂ ಹಕ್ಕು ಹೋರಾಡ್ತೀವಿ. ಗಾಳಿ ಬೆಚ್ಚು ನೀರು ಮಣ್ಣು ಎಲ್ಲ ಒಬ್ಬನಾಸ್ತಿ ಎಲ್ಲ ಎಲ್ಲರಿಗೂ ಸಮಾಜಿಸಬೇಕಾಗಿದ್ದ ಹೋರಾಡ್ತೀವಿ. ನೋಡ್ತೀರು ಇನ್ನೊಂದು ಎರಡು ವರ್ಷದಲ್ಲಿ ನಿನ್ನ ಈ ಜೀತದಿಂದ ಮುಕ್ತ ಮಾಡಿ ನಿನಗೂ ಒಂದು 4 ಎಕರೆ ಜಮೀನು ಕೊಡ್ತಿ, ಇನ್ನೂ ಒಬ್ಬ ಚಿಕ್ಕ ಸೌಕಾರನಾಗಿ ಮಾಡ್ತೀವಿ. ಮುನಿಯ ಬರ್ಲಿಲ್ವ? ಹೇಳ್ಕೊಳ್ತೀನಿ, ಬಂದ್ಬಿಡ್ತಾನೆ. ಅದೇ ಅವರು ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟ ಕಣವ. ಗಂಡನ ಮನೆಯಾಗೂ ನಿನಗೂ ಸುಖ ಸಿಗಲಿಲ್ಲ, ಈ ಮನೆಯಾಗೂ ನಿನಗೆ ನೆಮ್ಮದಿ ಸಿಗಲಿಲ್ಲ. ಅಳ್ಬೇಡಪ್ಪ, ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಸಮಾಧಾನ ಮಾಡ್ಕೊ ಮುನಿಯ. ಮುನಿಯ, ನಿಮ್ಮ ಅಪ್ಪನ್ಗೆ ಮೈಗೂ ಸಾರಿಲ್ಲ, ಈಗ್ಲೂ ಆಗಲ್ಲ ಅಂತ ಅಂದ್ರೆ ನಿಮ್ಮ ಅಕ್ಕ ಕರ್ಕೊಂಬರಕ್ಕೆ ಅಂದು ಬಾಬೇಗ. ಅಪ್ಪನಿಗೆ ತುಂಬಾ ಕಾಯಿಲೆ ಅಂತೆ, ಅದಕ್ಕೆ ನಿಮ್ಮನ್ನ ಸ್ವಲ್ಪ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಅಪ್ಪನ ಕಾಯಿಲೆ ಆದ್ರೆ ಡಾಕ್ಟರ್ ಬಂದು ನೋಡ್ಬೇಕು, ನೀನ್ ಹೋಗೇನ್ ಮಾಡ್ತೀಯಾ? ಈಗಲೂ ಅಂತ ಬಂದಿದ್ದಾಳೆ, ಅಕ್ಕ ಕೂಡ ಈಗ್ಲೇ ಬಾ ಅಂತ ಹೇಳಿ ಕಳ್ಸಿದ್ದಾಳೆ. ಇದೇನಾವ ಮಾಡ್ಕೊಂಡು ಅಲ್ಲೇ ಹೋಗಿ ಜಾಂಡ ಹುಡ್ಬಿಡ್ಬೇಡ. ಇಲ್ಲ ಸಂಜೆ ಆ ಕಡೆ ಹೋದ್ರೆ ಬಂದ್ಬಿಡ್ಬೇಕು. ಬಂದ್ಬಿಡ್ತೀನಿ. ಹೋಗು ಅಪ್ಪ. ಹೇಗಿದ್ದೆ ಅಪ್ಪ? ನಾನು ಇವ್ರ ತಾಯಿರೋ ಸೇರಿ ನಿನಗೆ ತುಂಬಾ ನ್ಯಾಯ ಮಾಡ್ಬಿಟ್ವೆ. ಅವಳು ಆವತ್ತೇ ಕಣ್ಣು ಮುಚ್ಚಿಕೊಂಡ್ಳು, ನಾನು ಇವತ್ ಕಣ್ಣು ಮುಚ್ಚುತ್ತಾಳೆ. ಮುನಿಯ, ಅವಳು ಮೇಲೆ ಕೋಪಕ್ಕೆ ಮಾರಿನ ಕೈ ಬಿಡಬೇಡ ಕಂದ, ಮಾರಿನ ಕೈ ಬಿಡಬೇಡ. ಅಪ್ಪ, ನನ್ಗೆ ಯಾರ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಶಕ್ತಿ ಇರೋದ್ರೆ ದುಡಿಬೇಕು, ಎರಡು ತಿನ್ಬೇಕು, ನನ್ ಗೊತ್ತಿರೋದು ಇಷ್ಟೇ. ಮುನಿಯ, ಸಾಲ ತೀರ್ಸೋಕಾಗದೆ ನಿನ್ನ ಜೀತಿ ಬಿಟ್ಟಿವಿದೆ, ಈಗ ಇವ್ರನ್ನೆಲ್ಲ ಸಾಕೋ ಮಾರನು ನಿನ್ನ ಮೇಲೆ ಬಿಟ್ಟಿವಿದೆ. ಇವ್ರನ್ನೆಲ್ಲ ನೀನ್ ಹೆಂಗ್ ಸಾಕ್ತೀವೋ ಎಲ್ಲನ್ನು ನೋಡ್ಕೋತೇನೆ ಅಪ್ಪ. ಇನ್ನಲ್ಲಿ ಮನೆ ನಂದು, ಅಕ್ಕ ಚೆನ್ನಿ ನನ್ನ ತಮ್ಮನ್ನ ಸಾಕೋ ಮನೆ ನಂದು, ನಿನ್ನೇ ನಷ್ಟ ಮಾಡ್ಬೇಡಪ್ಪ. ಮುನಿಯ, ಸಾಲ ತೀರ್ಸೋಕಾಗದೆ ನಿನ್ನ ಜೀತಿ ಬಿಟ್ಟಿವಿದೆ, ಈಗ ಇವನ್ನೆಲ್ಲ ಸಾಕೋ ಮಾರನು ನಿನ್ನ ಮೇಲೆ ಬಿಟ್ಟಿವಿದೆ. ಇವನ್ನೆಲ್ಲ ನೀನ್ ಹೆಂಗ್ ಸಾಕ್ತೀವೋ? ಶಕ್ತಿ ಗೊತ್ತಾಯ್ತಾರ? ಬೂದಿ ಮುಚ್ಚಿನ ಕೆಂಡದ ಹಾಗೆ ಹತ್ತಾರದಿಂದ ಬಂಕಾಗಿರೋ ಬುದ್ಧಿನ ಬಿಸಿಲಿನಿಂದ ಬೀಸಬೇಕು, ಆಗ ಒಂದಲ್ಲ 10 ಸಾರಿ ಸಿಗುತ್ತೆ. Thank you.
ನೀನೇನು ಎಷ್ಟು ದಿನ ಅಂತ ಹೀಗೆ ಕೂಲಿ ಮಾಡ್ತೀಯ? ಚೆನ್ನಿನೂ ವಯಸ್ಸಿಗೆ ಬಂದಾಯ್ತು, ಹೋಗ್ಯಾಗ ಬಿದ್ದಿರೋ ದಾವನ್ ಜಮೀನ್ ಬಿಡಿಸ್ಕೊಂಡ್ರೆ ನೀನು ನಾನು ಇಬ್ರು ಸೇರಿ ದುಡಿಬಹುದು. ನೀನು ಅವ್ರಿವ್ರ ಜಮೀನಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮ ಜಮೀನಲ್ಲೇ ಕೆಲಸ ಮಾಡ್ಬೋದು. ನೀನ್ ಹೇಳೋದು ನಿಜ ಕಣೋ, ಆದ್ರೆ ಅದನ್ನ ಹೆಂಗೋ ಬಿಡಿಸೋದ್ ಮುನಿಯ? ನಿಮ್ ಭಾವ ಇದ್ದಾಗ್ಲೇ ಆಗ್ಲಿಲ್ಲ, ಇನ್ ನಮ್ ಕೈಲಾಗುತ್ತ? ನಿನ್ ಜಿತ್ವೆ ಗತಿ, ನನ ಕೂಲಿಯ ಗತಿ. ಅಕ್ಕ, ಗೌಡ್ರ ಚಿತ ಮಾಡಿದ್ರೆ ನನ್ ಒಬ್ಬ ಹೊಟ್ಟೆಯನ್ನು ತುಂಬುತ್ತೆ, ಆದ್ರೆ ಭೂತಾಯಿ ಸೇವೆ ಮಾಡಿದ್ರೆ ನಮ್ಮೆಲ್ಲರೂ ಹೊಟ್ಟೆನೂ ತುಂಬುತ್ತೆ. ಸರಿಯಪ್ಪ, ಸಾವಿರಾರು ರೂಪಾಯಿ ಸಾಲ ತೀರಿಸೋ ಶಕ್ತಿ ನಮ್ಗೆಲ್ಲ ಇದೆ. ಅಕ್ಕ, ನನ್ಗೊಂದು ಯೋಚನೆ, ನೀನ್ ಮನ್ಸು ಮಾಡಿದ್ರೆ ಆಗತ್ತೆ. ಏನು ಅದು? ನಿನ್ ಮನೆ ಮಾರಿದ್ರೆ ಹೇಗೆ? ಮನೆ ಮಾರಿದ್ರೆ ಇರೋದಿಲ್ವೋ? ಇದು ನಿನ್ ಮನೆನಲ್ವ ಅಕ್ಕ, ಇನ್ಮೇಲೆ ಎಲ್ಲ ಸೇರಿ ಒಟ್ಟಿಗೆದ್ರೆ ಆಯ್ತು. ಆ ಮನೆ ಮಾರಿದ್ರೆ ಐನೂರು ಆರ್ನೂರು ಬರ್ಬೋದು, ಮಿಕ್ಕಿದಕ್ಕೆ ಏನ್ ಮಾಡ್ತೀಯ? ಚಿಕ್ಕ ಮಂಟಾಬು, ಚೈನು, ನಿನ್ನ ಹತ್ರ ಇರೋ ಒಡವೆಗಳು ಎಲ್ಲ ಮಾರ್ಬಿಡೋಣ. ನನ್ನ ಹತ್ರ ಇರೋದು ಒಂದು ನಾಗ್ರ, ಒಂದು ಕುಚ್ಚು, ಒಂದು ಖಡ್ಗ, ಇದನ್ನ ಅವ್ವ ಕೊಟ್ಟಿದ್ದೀನಿ ಚೆನ್ನಿಗೆ ಕೊಡು ಅಂತ. ಹೊಟ್ಟೆಗೆ ಇಲ್ದಿರುವಾಗ ಒಡವೆ ಮಾಡ್ಕೊಂಡು ಏನ ಕಸ್ಕ? ಏನಪ್ಪ, ನನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ಮಾರೋಕೆ ನನಗ್ ಸ್ವಲ್ಪನು ಇಷ್ಟ ಇಲ್ಲ. ಇದ್ರಲ್ಲಿ ನಿಂದು ನಂದು ಅನ್ನೋದು ಏನಕ್ಕ ಬಂತು? ಎಲ್ಲ ನಂದೇ ತಾನೆ, ಇದ್ರ ಪಾಪ ಪುಣ್ಯ ಎಲ್ಲ ನನ್ಗೆ ಬಿಟ್ಬಿಡು. ನಾನು ಹೇಳ್ದ ಕೇಳು. ಸರಿ ಕಣಪ್ಪ, ಬೆನ್ನೆಲ್ ಬಿಟ್ಟಮ್ಮ ನೀನು, ನಿನ್ನೇ ನಂಬಿದ್ದೀನಿ. ಹಾಲಲ್ಲಾದ್ರೂ ಹಾಕು, ನೀರ್ನಲ್ಲಾದ್ರೂ ಹಾಕು. ಅಕ್ಕ, ನನ್ನ ಪ್ರಾಣನಾದ್ರೂ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡ್ತು. ನನ್ನ ನಂಬಕ್ಕ, ನನ್ನ ನಂಬು. ಓಂ ಶಂಭುವೇ ನಮಃ, ಓಂ ಸಾಯಿನಾಥಾಯ ನಮಃ, ಧನಲಕ್ಷ್ಮೀ ಸೌಭಾಗ್ಯಲಕ್ಷ್ಮೀ ನಮೋ ನಮಃ, ನಮೋ ನಮಃ. ದಣೆ ಮುನಿಯ ನಾವು ಕೆಂಚಕ್ಕನ ಬಂದವ್ರೆ. ಓ ಮುನಿಯ ಬಂದವನ? ಆ ಕೆಂಚಕ್ಕನ ಯಾಕೆ ಕರ್ಕೊಂಡ್ ಬಂದವನೆ? ನಂಗೇನ್ ಗೊತ್ತು. ಓ ಏನ ಮುನಿಯ, ನಾಲ್ಕ ದಿವಸದ ಕೆಲಸಕ್ಕೆ ಬರ್ಲಿಲ್ಲ, ಅದಕ್ಕೆ ತಪ್ಪಾಯ್ತು ಅಂತ ಕೇಳ್ಬಾರ್ದೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀಯಾ? ನಾನೇನು ನಿಂಗೆ ದಂಡಿಸಲ್ಲ, ನಂಗು ಹೃದಯ ಆಯ್ತು. ಹೆತ್ತಪ್ಪ ತೀರ್ಕೊಂಡ್ರೆ ನೀನ್ ತಾನೇ ಏನ್ ಮಾಡ್ತೀಯ? ನೋಡ, ನಿಂಗೇನೇ ಕಷ್ಟ ಬಂದ್ರು ಹೆದರ್ಕೋಬೇಡ, ನಾನಿದ್ದೀನೋ ಇಂಥ ಸಮಯದಲ್ಲಿ ಅಯ್ಯೋ ಅಂದೆ. ಇನ್ ಯಾವ ಸಮಯದಲ್ಲಿ ಅಯ್ಯೋ ಅನ್ನಕ್ಕಾಗತ್ತ ನಂಜ? ಕೆಂಚಕ್ಕ ಇನ್ನಷ್ಟು ಸಾಲ ಕೇಳಿದ್ರು ನಾನ್ ಕೊಡದೆ ಇರ್ತೀನ? ಕೊಡದೆ ಉಂಟಾದಣಿ, ಬಡ್ಡಿ ಕೊಡ್ತಾರೆ ಅಂದ್ಮೇಲೆ ಸಾಲ ಇಲ್ಲ ಅಂತೀರಾ? ನಾವು ಸಾಲ ಕೇಳಕ್ ಬಂದಿಲ್ಲ ಸಾವುಕಾರ್ರಿ, ಸಾಲ ತೀರಿಸೋಣ ಅಂತ ಬಂದಿದ್ದೀವಿ. ಇನ್ಮೇಲೆ ನಮ್ಮ ನೆಲದಲ್ಲಿ ನಾವೇ ಸಾಗುವಳಿ ಮಾಡುವ ಅಂತ. ಅಕ್ಕಂದು ಎರಡು ಎಕರೆ ಗದ್ದೆ ಐತಲ್ಲ, ಅದನ್ನು ಸೇರಿಸಿ ನಾನೇ ನಿಂತ್ಕೊಂಡು ಬೇಸಾಯ ಮಾಡುವ ಅಂತ. ಎಂಚವ್ವ, ನೀವು ನನ್ನನ್ನು ನಂಬಿಕೊಂಡ್ರೆ ಒಂದಲ್ಲ ಒಂದು ಕಷ್ಟಕ್ಕಾಗ್ತೀನಿ, ಸಾಲನೂ ಕೊಡ್ತೀನಿ. ಅದು ಬಿಟ್ಟು ಆಕಾಶ ಕೂಡ ಮಳೆ ನಂಬಿಕೊಂಡು ಅನ್ನ ತಿಂತೀನಿ ಅಂದ್ರೆ ಮುಳು ತಿನ್ಬೇಕಾಗುತ್ತೆ ಅಷ್ಟೇ. ಹೋಗ್ಲಿ ಬಿಡಿ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಬಲವಂತ ಮಾಡ್ತೀರಾ? ಅವ್ರೇನ್ ಕೇಳ್ತಾರೋ ಅದನ್ನ ಕೊಟ್ಟು ಕಳ್ಸಿದ್ರೆ ಆಯ್ತು. ಮುನಿಯ ಯಾರೇ, ನಮ್ಮನೆ ಅನ್ನ ತಿಂದು ಬೆಳೆದವನಲ್ವೇನೆ? ಅವನು ಅಡ್ಡ ಹಾದಿ ಹಿಡಿತಿದ್ರೆ ನೋಡ್ಕೊಂಡು ಸುಮ್ಮನೆ ಅಂತೀಯಾ? ಸರಿ, ನಂಗೆ ತಗೊಳ್ಳಿ, ಒಳಗಡೆ ತಗೊಂಡು ಆಮೇಲೆ ಬಂದು ಕೊಡ್ತೀನಿ. ಮುನಿಯ ಕೆಂಚವ, ಹಣ ತಗೊಂಡು ಮನೆಗೆ ಹೋಗಿ ನಿಧಾನವಾಗಿ ಯೋಚನೆ ಮಾಡಿ, ಆಮೇಲೆ ಬಂದು ನಿಮ್ ನಿರ್ಧಾರ ತಿಳಿಸಿ. ಎಷ್ಟು ದಿವಸ ಯೋಚನೆ ಮಾಡಿದ್ರು ಅಷ್ಟೇ ತಾನೆ, ನಾನು ಸ್ವಂತವಾಗಿ ದೊಡಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ನಂಜ, ಯಾವನೋ ಅಯೋಗ್ಯ ನನ್ನ ಮಗ ಇವನ್ ತಲೆ ಕೆಡಿಸಿಬಿಟ್ಟಿದ್ದಾರೆ ಕಣೋ. ಏನು ಪ್ರೀತಿಗೆ ಗುಲಾಮ್ ನನ್ನ ಮಗನೇ ಅಂದ್ರೆ ನಿನ್ಗೆ ಸ್ವತಂತ್ರನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಾ? ಮುಟ್ಟಾಳ್ ನನ್ನ ಮಗನೇ, ಒಂದ್ ಕೆಲಸ ಮಾಡು, ನೀನು ಸ್ವತಂತ್ರವಾಗಿ ಸಾಯಿ. ಆದ್ರೆ ಅದಕ್ಕೂ ಖರ್ಚಿಗೆ ಹಣ ಬೇಕಲ್ಲಪ್ಪ. ನಿನ್ ತಮ್ಮ ಮಾರನ್ನ ನಮ್ಮ ಮನೆ ಕೆಲಸಕ್ಕೆ ಕಳಿಸು, ತಿಂಗಳ 50 ರೂಪಾಯಿ ನಿನ್ ಕೈಗೆ ಕೊಡ್ತೀನಿ. ಅವನ್ನ ಓದಿಸ್ಬೇಕಂತಿದ್ದೀನಿ ಸಾವುಕಾರ. ಅಲ್ಲ ಅಂತೇ, ನನ್ನ ಮಗನೇ ನಿನ್ನೆ ತನಕ ಮೂಗು ಬಸ್ ಮಾತಾಡ್ದಂಗ್ ದುಡಿತಾ ಇದ್ದೆ, ಇವತ್ ಚಿಕ್ಕನ್ ಮಾತಾಡ್ತಿದ್ಯಾ? ಮಾಡ್ಕೊಡೋ ಮಾಡ್ಕೊಡೋ. ಎರಡು ವರ್ಷ ಬಿಸಿಲು ಮಳೆಯಲ್ಲಿ ಸತ್ತು ಸುಣ್ಣ ಮಾತ್ರ, ಆಮೇಲೆ ನೀನೇ ಬರ್ತೀಯ ನಾಯಿ ಬಂದಂಗೆ ಖರೀದಿ ಮಾಡ್ಕೊಳ್ಳಿ, ಹೋಗಿ ಕಾಕೊಳ್ಳಿ ಅಂತ, ಆಮೇಲೆ ತೋರಿಸ್ತೀನ. ಹಣ ಸರಿಯಾಗಿ ತಗೊಂಡ್ಬಂದಿದ್ಯಾ? ಕೂತಾವ್ರೆ, ಹ್ಞೂ ಪತ್ರ ತರ್ತೀನಿ.
ಕಮ್ಮಿ ಇದ್ರು ನಿನ್ನ ಮೈ ಚರ್ಮ ಸುಂದು ಬಿಡ್ತೀನಿ. ಬರಬಾಗು, ನಿನ್ನ ಮಗ ದರ್ಶನ ಮಾಡಿಸ್ಬೇಡ. ತಿರುಬಾಗಿ ಬಟ್ಟೆ ಮಗನ ತಗೊಂಬಂದು ಏನು ತಿಳ್ಕೊಂಡ್ಬಾ.
ಮನ್ಸು ಆಗಿ ನಮ್ಮಲ್ಲಿ ಉದ್ಧಾರ ಮಾಡ್ಬೇಕು. ನೋಡು ಅಣ್ಣಗೆ ನಾ ಬೇಕಾದ್ರೆ ಬರ್ತ್ ಕಳ್ಸು ಆಗ್ಲಕ್ಕಂತರ ಆಗ್ತೀನಣ್ಣಯ್ಯ. ಅಕ್ಕನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಣ್ಣಯ್ಯ. ಏನಲ್ಲೋ ಮಾರ, ಏನಮ್ಮ ತುಂಬಾ ಜ್ವರ ಓದ್ತಾ ಇರೋಗಿದೆ? ಓದು ಇಲ್ಲ ಗೀದು ಇಲ್ಲ, ಇಲ್ಲಿ ಏನ್ ಬರ್ದಿದ್ಯೋ ಅರ್ಥನೇ ಆಗ್ತಿಲ್ಲ. ಈ ಪರೀಕ್ಷೆ ಅನ್ನೋದಿಟ್ ನಮ್ಮನ್ನ ಯಾಕೆ ಸಾಯಿಸ್ತಾರೋ ಗೊತ್ತಾಗ್ತಾನೆ ಇಲ್ವಲ್ಲ. ಲೇ ಮಾರ ಅಂದ್ರೆ ಏನ್ ಗೊತ್ತಿನ ಮಂಕೆ, ಮನ್ಮತ ಮನ್ಮತ ಅಂತ ನೋಡಕ್ಕಷ್ಟೇ ಮನ್ಮತ, ಇಲ್ದಿದ್ರೆ ನಮ್ಮ ಮಾರ ಏನ್ ಗೊತ್ತಾ, ಬರೀ ಗಮರ ಅಷ್ಟೇ. ಸ್ವಲ್ಪ ದಯವಿಟ್ಟೆಲ್ಲ ಸುಮ್ನೆ ಇರ್ತೀರಾ? ಆಲ್ಜಿಬ್ರ ಅನ್ನೋದು ಕೋಬ್ರಾ ನನ್ ತಿಂತಾ ಇದೆ, ಇದಕ್ಕೆಲ್ಲ ಏನ್ ಮಾಡೋದು? ಲೇ ಒಂದ್ ಮಾಡು, ನಮ್ಮೆಲ್ಲಾರ್ಗು ಒಂದ್ ಪಿಚ್ಚೆ ತೋರಿಸ್ತೀಯಾ, ಆಗ ನಾವು ನಿಮ್ಗೆ ಎಲ್ಲಾ ವಿದ್ಯೆ ಹೇಳ್ಕೊಡ್ತೀವಿ. ಆಗ ಆಲ್ಜಿಬ್ರ ಜಾಮಿಟ್ರಿ ಎಲ್ಲ ಹೇಳ್ಕೊಡ್ತೀವಿ. ಎಲ್ಲ ಒಂದ್ ನಿಮಿಷ ಪಿಕ್ಚರ್ ತೋರಿಸ್ಬೇಕಲ್ಲ. ಸಾಕು ಸಾಕಾಯ್ತದೆ, ಮನೆ ಹೋಗವ. ಸಾಯಂಕಾಲ
ಇಂಗ್ಲಿಷ್ ವೇಷ ಇಂಗ್ಲಿಷ್ ಭಾಷೆ ನಿಮ್ ಗೊತ್ತಿಲ್ವಾ ನಾನೀಗ ಇಂಗ್ಲಿಷ್ ಕಾಲೇಜ್ನಾಗ ಓದ್ತಾ ಇದ್ದೀನಿ ಹಂಗ ಯಾವಾಗ ಬಂದೆ ಇತ್ತಾನೆ ನಡ್ಕೊಂಡು ಬರ್ತಾ ಇದ್ದೀನಿ ಒಬ್ನೇ ಬಂದ್ಯಾ ಇಲ್ಲ ನನ್ ಜೊತೆ ಕಲಿಯೋರೆಲ್ಲ ಬಂದವ್ರೆ ಅವರೆಲ್ಲ ಎಲ್ಲಿ ಅಲ್ಲೋಡು ಹಳ್ಳಿ ದಾರಿಯಲ್ಲಿ ತಂಪು ಬೀಸಿದಲ್ಲಿ
ನಾಕೊಡೋದು ತಿನ್ಬೇಕಾದ್ರೆ ಮೈ ಮೇಲೆ ಏನೂ ಬಿಡಬಾರ್ದು ಅಂತ. ಸರಿ, ಕಾಲೇಜ್ ನಲ್ಲಿ ಓದ್ತಾರೋ ನನಗೆ ಅನ್ನ ಹತ್ತೆ ಮುದ್ದೆ ಹತ್ತಾ ಇದೆಯಲ್ಲ, ಇದೇ ಕೂಡ ಮಾಡಿರೋದು. ಎಸ್ ನೋ ಅಲ್ರಾ ಎಸ್ ನೋ ಅಲ್ರಾ ಅಂದ್ರೆ ಪರವಾಗಿಲ್ಲ ಅಂತ. ತಿನ್ಲಿಕ್ಕೆ ಸ್ಪೂನ್ ಅಂದ್ರೆ ಸ್ಪೂನ್ ಅಂದ್ರೆ ಚಮಚ. ಕೈಯಲ್ಲೇ ತಿಂದ್ರೆ ಕಾಲ್ರ ಮಲೇರಿಯಾ ಬರುತ್ತೆ. ಕಾಲಯ್ಯ ಮಾರಯ್ಯ ಇಲ್ಲಿಯಾಕೆ ಬರ್ತಾರೆ, ಸುಮ್ಮನೆ ತಿನ್ನು. ಸ್ಪೂನ್ ಮಾರ ಪಟ್ಟಣ ಶಾಲೆಯಲ್ಲಿ ಇದೆಲ್ಲ ಹೇಳ್ಕೊಡ್ತಾರೆ ನಿಂಗೆ, ಬೇಕಾದ್ರೆ ನೀನೇ ಬಂದ್ ನೋಡು ಇನ್ನ ಏನೇನ್ ಹೇಳ್ಕೊಡ್ತಾರೆ ಅಂತ. ಮೊನ್ನೆ ನಮ್ ಪ್ರಿನ್ಸಿಪಾಲ್ ನನ್ನ ಬಹಳ ದೊಡ್ಡ ಫೂಲ್ ಅಂದ್ರೆ. ಅಯ್ಯೋ ಮಂಕೆ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ಫೂಲ್ ಅಂದ್ರೆ ಬಹಳ ದೊಡ್ಡ ಮನುಷ್ಯ, ವಿದ್ಯಾವಂತ ಅಂತ. ಒಳ್ಳೇದಾಯ್ತು ಬೇಡ, ಎಷ್ಟ್ ಕಷ್ಟಪಟ್ಟು ಕಲ್ಸಿದ್ದಕ್ಕೆ ಸಾರ್ಥಕ ಆಯ್ತು. ಮಾರ ನೋಡು, ನೀನು ನಮ್ ಗುರು ಮರಳಪ್ಪ ಅಂತ ಓದ್ಬಿಟ್ಟು ಹಳ್ಳಿಗೆ ಒಳ್ಳೆ ಹೆಸರು ತರಬೇಕು. ಏನ ಅಣ್ಣ ಬ್ರದರ್ ಅಣ್ಣ ಬ್ರದರ್ ಬ್ರದರ್ ಅಣ್ಣ ಕಾಲೇಜ್ ನಲ್ಲಿ ಎಲ್ರು ನಾನು ಏನಂತ ಕರೀತಾರೆ ಗೊತ್ತಾ, ಈ ಫೆದರ್ ಕಾಲೇಜ್ ಅಂತಾರೆ. ಭಲೇ ಭಲೇ ಭಲೇ, ಇಷ್ಟೆಲ್ಲ ಹೊಗಳ್ತಾರ ನಿನ್ನ. ಹಂಗಂದ್ರೆ ಏನ್ ಮಾರ? ಹಂಗಂದ್ರೆ ಕಾಲೇಜ್ಗೆ ಗರಿ ಅಂತ. ತೆಂಗಿನ ಗರಿನಾ? ಅಯ್ಯೋ ಮಂಕೆ, ನೀನೊಂದ್ ಮಂಕಿ. ಮಂಕೆ ಕನ್ನಡ, ಮಂಕಿ ಇಂಗ್ಲಿಷ್. ಹೇಗಿದೆ ನನ್ನ ಇಂಗ್ಲಿಷು? ಇನ್ನ ಫೀಸ್ 300 ರೂಪಾಯಿ ಕೊಟ್ರೆ ನಾ ಇನ್ನ ಏನೇನು ಇಂಗ್ಲಿಷ್ ಕಲ್ತ್ ಬರ್ತೀನಿ ಗೊತ್ತಾ? 300 ರೂಪಾಯ? ಯಾವಾಗ ಕೊಡ್ಬೇಕು? ಈಗ್ಲೇ ಕೊಟ್ರೆ ಈಗ್ಲೇ ಹೋಗ್ತೀನಿ, ಈಗ್ಲೇ ದುಡ್ಡು ಕೊಡ್ತೀನಿ, ಈಗ್ಲೇ ಇಂಗ್ಲಿಷ್ ಕಲ್ತ್ ಬರ್ತೀನಿ. ಕೊಡ್ತೇನೆ ಕಣ, ಕೊಡ್ತೇನೆ. ಏನು ಸ್ಪೂನ್? ಮೀನಾ ಕೊಡು ಕೊಡು. ಈ ದೊಡ್ಡ ಸ್ಪೂನ್ ತಿಂದ್ರೆ ದೊಡ್ಡ ದೊಡ್ಡ ಕಾಯಿಲೆ ಯಾವ್ದು ಬರಲ್ಲ. ವೆರಿ ಗುಡ್, ವೆರಿ ಗುಡ್. ಹಳ್ಳಿಲೆಲ್ಲ ನಿಂದೆ ಮಾತು ಮಾತನ್ನ ಹೇಳಿದ್ರ ಮಾತು ತೋರಿಸ್ಬಿಟ್ಟೆ. ಏರ್ಪಾಡೆಲ್ಲ ಚೆನ್ನಾಗಿದೆ, ಬೆಳೆ ಹೆಂಚ ರೀತಿ ಹೇಗೆ ತೀರ್ಮಾನ ಮಾಡಿದ್ರ? ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಎಣಿಸೋದು, ತಲೆಗೆ ಎಷ್ಟು ಅಂತ ಸಮವಾಗಿ ಹಂಚೋದು. ದುಡಿಯೋನೊಬ್ಬ ಆಗಿ ಮನೇಲಿ 10 ಜನ ಇದ್ರೆ ಅವ್ರು ಬೆಳೆ ಜಾಸ್ತಿ ಕೊಡ್ಬೇಕಾಗುತ್ತೆ, ಆಗ ಬಾಕಿಯವ್ರು ಸುಮ್ಮನೆ ಇರ್ತಾರೆ? ಹಾಗೆ ಸುಮ್ಮನೆ ಇರೋ ಬುದ್ಧಿ ಇದ್ರೇನೆ ಸೇರಿಸೋದು, ಇಲ್ಲದೇ ಇದ್ರಿಲ್ಲ. ಅಣ್ಣಪ್ಪ, ಎಲ್ರು ಬದುಕ್ಬೇಕು ಅನ್ನೋದು ಮುಖ್ಯ, ಕೆಲ್ಸಕ್ಕೆ ಕೂಲಿ ಅನ್ನೋದಲ್ಲ ಅಲ್ವಾ? ಮುನಿಯಾ, ನಿಜವಾದ ಮನುಷ್ಯ ಅಂದ್ರೆ ನೀನ್ ಕಣೋ, ನಮ್ ಹಳ್ಳಿನ ಬೆಳಗಿಸ್ಬಿಟ್ಟೆ. ಆ ದೀಪ ಹಚ್ಚಿದ್ದು ನೀವೇ ಮಾಡ್ಲಪ್ಪನವ್ರೆ? ದೀಪ ಹಚ್ಚೋದಷ್ಟೇ ಸಾಲದ ಮುನಿಯ, ಅದ್ರ ಬೆಳಕಲ್ಲಿ ಎಲ್ಲರ ಬದುಕು ಹಾಗೆ ಮಾಡ್ತೀನಿ. ಆಸ್ತಿ ಕೈ ಬಂದ ತಕ್ಷಣ ನಮ್ಮ ಅಪ್ಪ ಹತ್ರ ಎಲ್ಲ ರೈತರ ಹಂಚ್ಬಿಡ್ತೀನಿ. ಈ ಊರ್ನಲ್ಲಿ ಒಂದು ಸ್ಕೂಲ್ ಕಟ್ಟಿಸ್ತೀನಿ, ಈ ಊರ್ನಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿಸ್ತೀನಿ. ಏನ್ರಿ ಇದು, ನಿಮ್ ಮಗ ಆಸ್ಪತ್ರೆ ಕಟ್ಟಿಸ್ತೀನಿ ಅಂತ ಹುಚ್ಚುತ್ತ ಮಾತಾಡ್ತಾ ಇದ್ದಾನಂತೆ, ನೀವು ಕೇಳ್ಕೊಂಡು ಸುಮ್ಮನೆ ಇದ್ದೀರಾ? ಇದರಲ್ಲ ಒಂದೇನು ತಪ್ಪಿಲ್ಲ ಬಿಡು, ಇನ್ನು ಚಿಕ್ಕ ವಯಸ್ಸು, ಬಿಸಿರಕ್ತ, ಯಾವ್ಯಾವ್ದೋ ಪುಸ್ತಕ ಓದ್ತಾನೆ, ಬಾಯಿಗೆ ಬಂದಿದ್ದೆಲ್ಲ ಬಡಬಡಿಸ್ತಾರೆ. ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಬಿಡು. ಅಲ್ರಿ, ಆಸ್ತಿ ಕೈಗೆ ಬಂದ ತಕ್ಷಣ ಹಳ್ಳಿಯವ್ರಿಗೆಲ್ಲ ಹಂಚ್ಬಿಡ್ತೀನಿ ಅನ್ನೋದು ಮಾಮೂಲಿ ವಿಷಯನ? ಅದೆಲ್ಲ ನನಗ್ ಗೊತ್ತಿಲ್ವೇನೆ, ನಮ್ DC ಸಾಹೇಬ್ರು ಸಿದ್ದೇಗೌಡ್ರಲ್ವೇ, ಅವ್ರನ್ನ ಕಣ್ಣು ನಾನೆಲ್ಲ ಮಾತಾಡಿದ್ದೀನಿ, ಇವನ್ ಕಳಿಸ್ಕೊಡು ಅಂತ ಹೇಳಿದ್ದಾರೆ. ಏನಾದ್ರೂ ನೆವ ಮಾಡಿ ಇವನ್ ಅಲ್ಲಿ ಕಳಿಸ್ಕೊಟ್ಬಿಟ್ರೆ ಮುಂದಕ್ಕೆಲ್ಲ ಅವ್ರು ನೋಡ್ಕೊಳ್ತಾರೆ. ಏನಿದೆ ನೀವ್ ಹೇಳ್ತಿರೋದು, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಮೊದ್ಲು ಅವನ್ ಕರೆಯೇ, ಆಮೇಲೆ ನಿನ್ಗೆ ಅರ್ಥ ಆಗೋಂಗೆ ನಾನ್ ಹೇಳ್ತೀನಿ. ಏನಮ್ಮ ಕರೆದ್ರ? ನಾನ್ ನೀನ್ ಕರೆದಿದ್ದು ನೋಡ್ ಮಗ, ನಮ್ ನಾಲೆ ಕಡೆಗಡೆ ಜಮೀನು ಕೊಂಚ ತಕರಾರಿದೆ. ನಮ್ DC ಸಾಹೇಬರು ಸಿದ್ದೇಗೌಡರು ನಮ್ ಬಳಗ, ಇದಕ್ಕೆ ಸಂಬಂಧಪಟ್ಟ ಕೆಲವು ಕಾಗದ ಪತ್ರಗಳನ್ನ ಅವ್ರು ಕೊಟ್ಟಿದ್ದೆ. ವಿಷಯ ಏನಾಯ್ತು ಅಂತ ಸ್ವಲ್ಪ ತಿಳ್ಕೊಂಡ್ ಬರ್ತೀಯಪ್ಪ? ಅದಕ್ ನಾನ್ಯಾಕೆ ಹೋಗ್ಬೇಕು, ನೀವು ಹೋದ್ರಾಗಲ್ವಾ? ಹಂಗಲ್ ಮಗ, ನೀನ್ ಲಾ ಓದಿರೋನು, ಏನಾದ್ರೂ ಲಾ ಆಗಿ ಪಾಯಿಂಟ್ ಇದ್ರೆ ನೀನ್ ಸರಿಪಡಿಸ್ಕೊಳ್ತೀಯ ಅಂತ ನಮ್ಗೆ ನಂಬಿಕೆ. ನಾಳೆ ಬೆಳಿಗ್ಗೆ ಹೋಗ್ಬತ್ತೀಯಾ? ಸರಿಪ್ಪ. ಈ ಫೈಲಿಗೆ ಸಂಬಂಧಪಟ್ಟ ನಾಲ್ಕು ಕಾಗದಗಳು ತಾಲೂಕಾಸ್ತೇನೆ, ತರಿಸ್ಬೇಕು ತಕ್ಷಣ ಬೇಕು ಅಂತ ಬರೆ. ಬರೆದ್ರೆ ಒಂದು ವಾರನಾದ್ರೂ ಆಗುತ್ತೆ ಸರ್. ಅರ್ಜೆಂಟ್ ಬೇಕು ಅಂತ ಹೇಳಿ ಹೋಗಿ. ಆಗಲಿ ಸರ್. ನೋಡಿ, ಈ ಕೆಲಸಗಾರ ಅಲಕ್ಷದಿಂದ ಉತ್ಥಾನಿದಾನ. ಪರವಾಗಿಲ್ಲ ಬಿಡಿ, ಮುಂದಿನ ವಾರ ಮತ್ತೆ ಬಂದು ನಿಮ್ಮನ್ನು ಕಾಣ್ತೀನಿ. ಚಚ್ಚಾ ಎಲ್ಲಾದ್ರೂ ಉಂಟೆ, ಒಂದು ಕೆಲಸ ಮುಗಿಸಿದೆ, ನಿಮ್ಮನ್ನು ವಾಪಸ್ ಕಳಿಸೋದೆ. ನೋಡಿ, ಪೇಪರ್ಸ್ ಬರೋಕ್ಕೂ ನೀವು ನಮ್ಮ ಮನೆಯಲ್ಲೇ ಇರಿ. ಚಚ್ಚೆ ಸುಮ್ಮನೆ ನಿಮ್ಗೆ ಯಾಕೆ ಸರ್ ತೊಂದರೆ? ತೊಂದರೆ ಏನು ಬಂತು? ನಿಮ್ಮನ್ನು ಗೆಸ್ಟ್ ಆಗಿ ಟ್ರೀಟ್ ಮಾಡೋ ಆಪರ್ಚುನಿಟಿ ನಮಗೆ ಬೇಡವೇ? ನಡೀರಿ, ನಿಮ್ಮನ್ನು ಮನೆಗೆ ಬಿಟ್ಟು ಬರ್ತೀನಿ.
ಈ ಪೇಪರ್ ಎಲ್ಲ ಕಾಣಲೇ. ಬನ್ನಿ ಬನ್ನಿ, ಇದೆ ನೋಡಿ ನಮ್ಮ ಮನೆ. ಮೀನಾಕ್ಷಿ, ಮೀನಾಕ್ಷಿ, ಯಾರು ಬಂದಾರೆ ನೋಡು? ಯಾರು ಅಂದ್ರೆ? ನಮ್ ದೊಡ್ಡ ದೊಡ್ಡ ಮಕ್ಕಳು, ನನ್ನಪ್ಪ ಅಂತ ಲಾ ಓದಿದ್ದಾರೆ, ಫಸ್ಟ್ ಕ್ಲಾಸ್. ಹೌದಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಮನೇಲೆಲ್ಲ ಚೆನ್ನಾಗಿದ್ದಾರೇನಪ್ಪ? ಚೆನ್ನಾಗಿದ್ದಾರೆ. ಗಂಗಾಜು, ಕಾಫಿ ತಗೊಂಡ್ ಬಾ. ಕೆಲ್ಸಕ್ಕೆ ಸಿಕ್ಕಿದಾದ್ರೂ ಪ್ರಯತ್ನ ಮಾಡ್ತಿದ್ದೀರಾ? ಇಂಥ ವಿದ್ಯಾವಂತರಿಗೆನೆ ಸೊಗಸಾದ ಕೆಲಸ ತನ್ನ ತಾನೇ ಹುಡ್ಕೊಂಡ್ಬರುತ್ತೆ. ಮಂಜು ಇಲ್ಲಿ ಮಂಜು. ಆಚೆ ಬಿಟ್ಟು ಬಿಡ ಬಾಮ್ಮ, ಇವರು ನಮ್ಮೋದೆ ದೊಡ್ಡಗೌಡರು ಮತ್ತು ಮುರಳಿಪ್ಪ ಅಂತ ಬಾವುದಿದ್ದಾರೆ. ನನ್ನ ಮಗನ ಮಂಜು ಮೀನಾಕ್ಷಿ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೇನೆ. ಕಾಫಿ ಮೀಟಿಂಗ್ ಎಲ್ಲ ಆಗುತ್ತೆ, ಏನ್ ಬೇಕಾಗಿಲ್ಲ ನೋಡು. ಈ ಮರಳಪ್ಪ ಮೂರಾಂಕ ದಿವಸ ನಮ್ಮಲ್ಲಿ ಇರ್ಬೇಕಾಗುತ್ತೆ, ಅವ್ರಿಗೆ ಎಲ್ಲ ಹೇಳ್ತಾರೆ. ಬಂದ್ಬಿಡಿ. ಮಂಜು, ನೀವಿಬ್ರು ಮಾತಾಡ್ತಾ ಕೂತ್ಕೊಳ್ಳಿ, ಇವ್ರು ಗೆಸ್ಟ್ ರೂಮ್ ನಲ್ಲಿ ಇರೋದಕ್ಕೆ ಇಲ್ಲ ಏರ್ಪಾಡ್ ಮಾಡ್ಬರ್ತೀನಿ. ಬನ್ನ. ನೀವ್ ಇವ್ರಿಗೆ ಒಬ್ಬಳೆ ಮಗ, ಬಿ ಎ ಆದ್ಮೇಲೆ ಎಂ ಎ ಕಂಟಿನ್ಯೂ ಮಾಡಲ್ಲ? ಡ್ಯಾಡಿ ಐ ಎ ಎಸ್ ಗೆ ಹೋಗಂದ್ರು, ನಮ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಮುಂದೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನಾದ್ರೂ ಕೆಲ್ಸ? ಕೆಲ್ಸನ? ದೇವ್ರು ಕೊಟ್ಟಿರೋ ನಮ್ಮ ಅಪ್ಪನ ಆಸ್ತಿ ಬೇಕಾದಷ್ಟು ಇರ್ಬೇಕಾದ್ರೆ ಕೆಲ್ಸ ಯಾಕಬೇಕು? ನಾನು ಹುಟ್ಟಿರೋದೇ ದೇಶ ಸೇವೆ ಮಾಡಕ್ಕೆ. ದೇಶ ಸೇವೆ ನನಗೂ ತುಂಬಾ ಇಷ್ಟ. ನಮ್ ನಾಡಿಗೋಸ್ಕರ ಜೀವ ಬಿಡೋದನ್ನ ಕಂಡ್ರೆ ತುಂಬಾ ಪ್ರೀತಿ. ನಾನು ಅವ್ರ ಜೊತೆ ಸೇರ್ಕೊಂಡು ದೇಶ ಸೇವೆ ಮಾಡ್ಬೇಕು ಅಂತ ತುಂಬಾ ಆಸೆ. ವೆರಿ ಗುಡ್. ಆದ್ರೆ ದೇಶ ಸೇವೆ ಅಂದ್ರೆ ಏನು, ಅದ್ ಹೇಗ್ ಮಾಡ್ಬೇಕು ಅದು ಮಾತ್ರ ಗೊತ್ತಾಗ್ತಾನೆ ಇಲ್ಲ. ಇಟ್ ಇಸ್ ಸೋ ಸಿಂಪಲ್, ತುಂಬಾ ಸುಲಭ. ಉದಾಹರಣೆಗೆ, ಹಳ್ಳಿಗಳನ್ನ ಶುಚಿಯಾಗಿಡಬೇಕು, ಇಲ್ಲಿರೋ ರಸ್ತೆ ಚರಂಡಿಗಳನ್ನೆಲ್ಲ ಶುಚಿಯಾಗಿಡಬೇಕು, ಆರೋಗ್ಯವಾಗಿರೋದನ್ನ ಕಲಿಬೇಕು, ಮನೆ ಮುಂದ್ಗಡೆ ಕಸ ಕಡ್ಡಿ ಇಲ್ಲದ ಹಾಗೆ ನೋಡ್ಕೋಬೇಕು, ಸಾಧ್ಯವಾದ್ರೆ ನೀವೇ ಗುಡಿಸ್ಕೋಬೇಕು. ಇದೇ ದೇಶ ಸೇವೆ ಅಂದ್ರೆ ಇಷ್ಟ ನೋಡಿ, ದೇಶ ಸೇವೆ ಅಂದ್ರೆ ಒಳ್ಳೆ ಕೆಲ್ಸ. ನನ್ಗೂ ಅಷ್ಟೇ, ಪೇಪರ್ ನಲ್ಲೆಲ್ಲ ನನ್ ಫೋಟೋ ಬರ್ಬೇಕು ಅಂತ ತುಂಬಾ ಇಷ್ಟ. ಕಾಲೇಜ್ ನಲ್ಲಿ ಡಿಬೇಟ್ ಮಾಡುವಾಗ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತುಂಬಾ ಒದ್ದಾಡ್ತಾ ಇದ್ದೆ, ಆದ್ರೆ ನನ್ನ ಆಸೆ ಪೂರೈಸ್ಲೇ ಇಲ್ಲ. ಸತ್ಯ, ಈಗಾದ್ರೆ ನನ್ನ ಆಸೆ ಪೂರೈಸುತ್ತಲ್ಲ? ಅದಕ್ಕೇನಂತೆ ಬೇಕಾದಷ್ಟು ಅವಕಾಶ ಬರುತ್ತೆ. ನಿಮ್ ತಂದೆ ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನೊಂದು ನಾಲ್ಕು ದಿವಸ ಬಂದ್ಬಿಡುತ್ತೆ. ಅಲ್ಲಿವರೆಗೂ ಏನು ಸಂಕೋಚ ಪಟ್ಕೊಡ್ದೆ ನಿಮ್ಮನೆ ತಿಳ್ಕೊಂಡಿಲ್ಲೇ. ನಾನು ಊರಿಗೆ ಹೋಗ್ಬರ್ತೀನಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದರೆ ಏನ್ ಬಂತು? ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್, ಗೋ ಟೇಕ್ ರೆಸ್ಟ್. ಗುಡ್ ನೈಟ್ ಸರ್. ಗುಡ್ ನೈಟ್. ಹೇಗಿದ್ದಾನೆ ಹುಡುಗ? ತುಂಬಾ ಒಳ್ಳೆಯವನು, ಯಾವ್ದು ಆದರ್ಶಗಳಿಗೆ ಅಂಟ್ಕೊಂಡು ಒದ್ದಾಡ್ತಾ ಇದ್ದಾನೆ. ಇದೆಲ್ಲ ಎಷ್ಟು ದಿವಸ ಇರುತ್ತೆ ಮೀನಾಕ್ಷಿ? ಒಂದು ಸರಿಯಾದ ಕೆಲಸ ಸಿಕ್ಕಿ ಅಧಿಕಾರ ಕೈಗೆ ಬಂತು ಅಂದ್ರೆ ಎಲ್ಲ ಆದರ್ಶಗಳು ಗಾಳಿಗೆ ಹಾರಾಗುತ್ತೆ. ಹುಡುಗ ಹೇಗಿದೆ ನಮ್ಮ ಮಂಜು? ಓಕೆ ತಾನೆ? ನಿಮ್ಮಿಷ್ಟ ಅಪ್ಪ. ಏನಪ್ಪಯ್ಯ? ಮರುಳಪ್ಪ, ಡಿ ಸಿ ಸಾಹೇಬರು ಕಾಗದ ಬರ್ತಿದ್ದಾರೆ,
ಮದುವೆ ಯಾವಾಗ ಇಟ್ಕೊಳ್ಳೋದು ಅಂತ ಕೇಳಿದ್ದಾರೆ. ಏನೋ ಬರೆಯೋದು ಅವನ್ನೇನ್ ಕೇಳೋದು, ಹೂ ಅಂದೆ ಅಂತಾನೆ, ಕಾಗದ ಬರೀರಿ ಅಂದ್ರೆ ನಿನ್ನೆ ಕೇಳೋಣ ಅಂತ ಬಂದಿದ್ದಾರೆ ನೋಡು. ಮದುವೆ ಡಿಸಿ ಸಾಹೇಬ್ರ ಮಗಳು. ನೋಡ್ ಮರಣಪ್ಪ, ನಿನಗೆ ಇಷ್ಟ ಇಲ್ಲದ ಮದುವೆ ಹೇಳ್ಬಿಡು, ನನ್ನ ಮಗ ಮದುವೆ ಬಿಲ್ ಕೂಲ್ ಹೋಗ್ತಾ ಇಲ್ಲ ಅಂತ ನಿಷ್ಠಿರುವ ಕಾಗದ ಮಾಡಿ ಬಿಸಾಕ್ಬಿಡ್ತೇನೆ. ಅವನ ಮುರಾಜ ಅಪ್ಪಯ್ಯ 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 ಅಮ್ಮ ಅಮ್ಮ ಏನಾದ್ರು ಹೇಳಮ್ಮ, ಅಷ್ಟು ದೊಡ್ಡ ಮನುಷ್ಯ ವಿಷಯದಲ್ಲಿ ಹಾಗೆಲ್ಲ ಬರ್ದ್ರೆ ಏನ್ ತಿಳ್ಕೊತಾರೆ? ನಾನೆಲ್ಲ ಹೇಳಿ ಸುಮ್ಮನೆ. ಗಣೇ ಗಣೇ, ರಾಮೇಗೌಡ ಬಂದವನ. ಏನ್ ರಾಮೇಗೌಡ, ನಂಜ ತಮ್ಮನ್ ಕಾಣ್ಬೇಕು ಅಂತ ಕರ್ಕೊಂಡ್ ಬಂದೆ. ರಾಮೇಗೌಡ, ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು ಕಣ. ಅದೇನ್ ಹೇಳಿದಣಿ? ಆ ತಿರುಪೆ ನನ್ನ ಮಗ ಮುನಿಯ ನನ್ನ ಮೇಲೆ ಮೀಸೆ ತಿರುಗಿಸ್ತಾ ಇದ್ದಾರೆ ಕಣ. ಇವತ್ತು ಅವನ ಅಧಿಕಾರ ನಿನ್ನ ಗದ್ದೆ ಬದು ತನಕ ಬಂದ್ಬಿಟ್ಟೈತೆ ಕಣ. ಹಳ್ಳಿ ತಳ್ಳಗಳೆಲ್ಲ ಸೇರ್ಕೊಂಡು ನೆಲ ಸರಿಸಿ ಇವತ್ ನಿನ್ನ ಗದ್ದೆನು ಅವರದೇ ಅಂತ ಕೂತ್ಕೊಂಡ್ರೆ ಅವಾಗ ನೀನೇನ್ ಮಾಡ್ತೀಯ? ಅದಕ್ಕೆ ನಿನ್ನ ಉಸಾರಿ ನಿನ್ನ ಕೈಲಿರ್ಲಿ ಅಂತ ಹೇಳೋಕೆ ನಿನ್ನ ಕರೆಸಿದ್ದು. ಹಂಗ ಈಗ ನಾನೇನ್ ಮಾಡಿ? ನಿನ್ನ ಗದ್ದೆ ಪಕ್ಕದಲ್ಲಿ ಅಲ್ವೇನು ಮುನಿನ ಗದ್ದೆನೇ ಇರೋದು, ಅದಕ್ಕೆ ನೀರ್ ಬಿಡ್ಬೇಡ. ಅವ್ನ್ ಜಗಳ ಬಂದ್ಬಿಟ್ರೆ ಅದೇ ಅಲ್ವೇನು ನನಗೂ ಬೇಕಾಗಿರೋದು. ನಮ್ಮ ನಂಜನ್ ಕಳಿಸ್ತೀನಿ, ಆ ನನ್ನ ಮಗನಿಗೆ ಇವನು ಸರಿಯಾಗಿ ಬುದ್ಧಿ ಕಳಿಸ್ತಾನೆ. ಸರಿ ಕಣ್ ಬರ್ತೀನಿ, ಹಂಗೆ ಬರ್ತೀನಿ. ಮುನಿಯಪ್ಪ ಮುನಿಯಪ್ಪ. ಓ ಏನ್ ಶರಣ, ಆರಾಮ ಗೊಬ್ಬರ ನೋಡಿದ್ಯಾ? ಯಾಕೆ ಏನಾಯ್ತು? ಗದ್ದೆಗೆ ನೀರ್ ಬಿಡೋ ಅಂತ ಜಗಳ ಮಾಡಿದ್ರೆ ಯಾಕಂತ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ, ಸೊಂಟ ಮುರಿದಾಗ್ಬೇಕು ಅವನಿಗೆ. ಇಲ್ಲ ಇಲ್ಲ ಬೋರಣ್ಣ, ನಾವ್ ಈ ತರ ಮಾಡಿದ್ರೇನೆ ದ್ವೇಷ ಬೆಳೆಯೋದು, ಸ್ನೇಹ ಬೆಳೆಯೋಲ್ಲ. ಸ್ನೇಹ ಕಟ್ಕೊಂಡು ನಮ್ಗೆ ಬೇಕಿದೆ ನೋಡಿ, ಈ ತರ ಗುಂಪು ಕಟ್ಕೊಂಡು ಜಗಳ ಆಡೋದು ಚೆನ್ನಾಗಿರಲ್ಲ. ಎಲ್ಲವನು ಗದ್ದೆ ಹತ್ರ ಅವನೇ ನೀವ್ಯಾರು ಮಾಡ್ಬೇಡಿ, ಇಲ್ಲೇ ಕೂತು ನಾವ್ ಒಬ್ಬನೇ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೇವೆ. ಮತ್ತ ಅವ್ನ ನೋಡು ನನ್ ಮಗ, ಒಂದ್ ಮಾತು ಉಚ್ಚಾಯಿಸಾಡೋ ಸರಿ ಗೋಲ್ಡ್ ಎಗ್ ಬೇಸ್ ನೀರ್ ಕಾಯಿಸ್ಬಿಡ್ತೀನಿ ಅಷ್ಟಯ. ಏನ್ ರಾಮೇಗೌಡ, ನಿನ್ನೆ ಕಾಣೋ ಅಂತ ಬಂದೆ. ಯಾಕೆ ಏನ್ ವಿಷಯ? ಏನಿಲ್ಲ, ನಮ್ ಗದ್ದೆ ನೀರಿಲ್ದೆ ಒಣಗ್ತಾ ಇದೆ, ಬರೋ ನೀರ್ನ ಯಾಕೆ ತರದೆ ಅಂತ ಕೇಳೋದು. ಅದು ನನ್ನ ಇಷ್ಟ, ಬೇಕಾದ್ರೂ ಕೊಡ್ತೀನಿ, ಇಲ್ದೋ ಆದ್ರಿಲ್ಲ. ಕೇಳಕ್ ನೀನ್ಯಾರು? ನಮ್ಗ್ ನೀರ್ ಕೊಡ್ತಾಯಿದ್ರು ಪರವಾಗಿಲ್ಲ ರಾಮೇಗೌಡ, ಅದು ನೀರ್ ಜಾಸ್ತಿ ಆಗಿ ನಿನ್ ಪೈರ್ ಕೊರತ್ ಹೋಗತ್ತಲ್ಲ. ಹೋದ್ರೆ ಹೋಗುತ್ತೆ, ನನ್ ಪೈರ್ ತಾನೆ ಹೋಗೋದು, ನಿಂದೆ ನಂಬಲ್ಲ. ನಿನ್ನ ಇಷ್ಟ ಅಪ್ಪ, ಅದ್ ಸರಿ. ದಾಹ ಆಗ್ತಾ ಇದೆ, ಕುಡಿಯಕ್ಕಾದ್ರೂ ಸ್ವಲ್ಪ ನೀರ್ ಕೊಡ್ತೀಯ? ಹ್ಮ್ ತಗ. ರಾಮೇಗೌಡ, ಇದ್ರಲ್ಲಿ ಯಾಕೆ ನೀರ್ ತಂದಿಟ್ಟಿದ್ದೆ? ದಾ ಆದ್ರೂ ಕುಡಿಯೋಣ ಅಂತ. ಹಂಗೆ ಅಲ್ವಾ ಈ ಪೈರನು? ನೋಡಪ್ಪ, ನಮ್ಗ್ ಬಾಯಿ ಇದೆ, ನೀರ್ ಬೇಕು ಅನ್ಸ್ದಾಗ ಕೇಳ್ತೀವಿ. ಪೈರಿಗೆ ಬಾಯಿ ಹೊಡೆದಾಗ ಏನ್ ಮಾಡ್ಬೇಕು ನೀನೇ ಯೋಚನೆ ಮಾಡು. ಅಂದಾಗೆ ನೀರ್ ಕೊಟ್ಟು ತುಂಬಾ ಉಪಕಾರ ಮಾಡ್ದೆ ರಾಮೇಗೌಡ. ಬರ್ತೀನಿ ಅಂಜ. ಜಗಳಕ್ ಬಿದ್ರೆ ನಾಲ್ಕ್ ತರ್ಕವ ಅಂತಿದ್ದೆ, ಜಗಳಕ್ಕೆ ಬರಲಿಲ್ಲ ಬಡ್ಡಿ ಐದು ಅಂತಂದು. ಮುನಿಯ ಮುನಿಯ. ಏನಕ್ಕ ಎಲ್ಲೋಗಿದ್ದೆ? ಲಚ್ಚವನ್ ಮನೆಗೆ, ಅವಳಿಗೆ ಹೆರಿಗೆನೂ ಜಾಸ್ತಿ ಆಗಿ ಉಳಿಯೋದೇ ಕಷ್ಟ ಕಣು. ಬೇಗ ಸೂಲಿಗಿತ್ತಿ ಬರ್ದೆ ಹೋದ್ರೆ ಅನ್ಯಾಯವಾಗಿ ಎರಡು ಜೀವ ಹೊರಟೋಗ್ಬಿಡ್ತೆ ಕಣು. ಅವಳ ಗಂಡ ಎಲ್ಲೋಗಿದ್ದಾನೆ? ಅವನ ಅಳಿಯಾಗಿಲ್ಲ. ಬೇಗು ಮುನಿಯನ ಬಂದ್ಬಿಟ್ಟ, ಸೂಲಿಗಿತ್ತಿ ನೆಕ್ಸ್ಟ್ ಕಾದ್ರೂ ಬರ್ಲಿಲ್ಲ, ಏನ್ ಮಾಡೋದು? ಇನ್ನೇನು ವಿಷಯ ಬಿಡ, ನಾನು ಅವನ ಕರ್ಕೊಂಡ್ ಬರ್ತೀನಿ. ತಮ್ಮ ಹಳ್ಳಿ ಲಚ್ಚೆಗೆ ತುಂಬಾ ಹೆರಿಗೆರು, ತಕ್ಷಣ ಬಂದ ಪ್ರಾಣ ಕಾಪಾಡಬೇಕು. ನಾವು ಮನುಷ್ಯರು, ಹೊತ್ತು ಗೊತ್ತಿಲ್ಲದೆ ಅಷ್ಟು ದೂರ ಬರೋಕ್ಕಾಗಲ್ಲ. ತಾಯಿ ಕೂಸು ಎರಡು ಜೀವನ ಉಳಿಬೇಕು, ನಾವು ನಿಮ್ಗೆ ಹಣನು ಕೊಡ್ತೀವಿ. ನನ್ ಡ್ಯೂಟಿ ಟೈಮ್ ಸಂಜೆಗೆ ಮುಗ್ದೋಯ್ತು, ಬರೋಕ್ಕಾಗಲ್ಲ. ನೋಡಿ ನೀವ್ ಈಗ ಮಾತಾಡಿದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಏನ್ ಹೆದರಿಸ್ತೀಯೇನೋ, ಬಂದ್ರೆ ಅವ್ರನ್ನೇ ಕರ್ಕೊಂಡು ಹೋಗು. ಹಳ್ಳಿಗೊಬ್ ಸೂಲಿಗೆ ತಿನ್ನಿರದೆ ತುಂಬನೇ ನನ್ ಪ್ರಾಣ ತೆಗೀತಾರೆ. Thank you.
ಡಾಕ್ಟರ್ ಮುನಿಯಾ ಅಂತ. ಏನ್ ಬೇಕಾಗಿತ್ತು ಡಾಕ್ಟರ್? ನನ್ನ ಹಳ್ಳಿ ಲಚ್ಚಿಗೆ ಹೆರಿಗೆ ನೋವು ಬಂದು ತುಂಬಾ ಕಷ್ಟ ಆಗ್ತದೆ, ಸಾಯೋ ಸ್ಥಿತಿಯಲ್ಲಿದ್ದಾರೆ. ನೀವು ತಕ್ಷಣ ಬಂದು ಆ ಜೀವ ಉಳಿಸ್ಕೊಡ್ಬೇಕು. ನಿಮ್ ಪಾದಕ್ಕೆ ಬೀಳ್ತೀನಿ. ಯಾಕೆ ನಿಮ್ ಹಳ್ಳಿಲಿ ಯಾವ ಡಾಕ್ಟರ್ಸ್ ಇಲ್ವೇನು? ಇಲ್ರವ, ಇದ್ದರೆ ನಾನೇ ಹಾಕಿಸ್ತೋರ ಓಡೋಡ್ ಬರ್ತೇನೆ. ಸರಿ, ಯಾವ್ದಕ್ಕೆ ಬಂದಿದ್ಯಾ? ಗಾಡಿ ತರೋಣ ಅಂದ್ರೆ ನಾನು ಬಡವ ಕಂಡ್ರವ. ಪರವಾಗಿಲ್ಲ, ನಮ್ಮ ಮ್ಯಾನಲ್ಲಿ ಹೋಗೋಣ. ಒಂದ್ ನಿಮಿಷ ಇರು, ಸರಿ ಕಿತ್ತುಕೊಂಡು ಬಂದ್ಬಿಡ್ತೀನಿ. ಸರಿ. ನೆಚ್ಚಿ ಗಂಡು ಮಗು ಕೂಸು ತಾಯಿ ಹೆಂಗಂದ್ರೆ ಹುಷಾರಾಗಿದ್ದಾರೆ. ನೆಚ್ಚಿ ಸ್ವಲ್ಪ ಸುಸ್ತಾಗಿದ್ದಾಳೆ, ಆರೋಗ್ಯ ಮಾಡಿ ಸರಿ ಹೋಗ್ತಾಳೆ. ತುಂಬಾ ಉಪಕಾರ ಡಾಕ್ಟರ್. ಏನಿದೆ ನನ್ನ ಮನವನ್ ಕರಾಟೆ? ಏ ರಾಮೇಗೌಡ, ನಿನ್ನ ಒಳ್ಳೆ ಸುದ್ದಿ ಕಂಡ್ಲ, ನಿನ್ನ ಹೆಂಡತಿ ಗಂಡು ಮಗು ಜನ್ಮ ಪಟ್ಟವಳೆ. ನನ್ ಲಚ್ಚಿ ಹೆಂಗವಳೆ? ಹುಷಾರಾಗಿದ್ದಾಳೆ, ಆದ್ರೆ ಸಮಯಕ್ಕೆ ಸರಿಯಾಗಿ ಮುನಿಯ ಬರೆದು ಹೋಗಿದ್ರೆ ನಿಮ್ ಹೆಂಡತಿ ಮಗು ಬದುಕ್ತಾನೆ ಇರ್ಲಿಲ್ಲ. 5 ನಿಮಿಷ ತಡಾಗಿದ್ರು ವಿಷಯ ಕೈ ಮೀರಿ ಹೋಗ್ತಾಯ್ತು. ಅಲ್ಕಂಡ್ರಮಯ್ಯ, ಲಚ್ಚಿ ನೀ ಸ್ಥಿತಿಲಿ ಬಿಟ್ಟು ಎಲ್ಲಿ ಹೊರಟೋಗಿದ್ದೆ? ರಾಮಯ್ಯ, ಆರಾಣ್ ಮೈಲಿ ಓಡೋಗಿ ಡಾಕ್ಟರ್ ಮುಂದೆ ಕರ್ತಂದವ್ರೆ ಮೊದ್ಲು ಮುನಿಯನ್ ಕಾಲಕ್ಕೆ ಬಿಡು. ಇದೆಲ್ಲ ಯಾಕೆ ರಾಮೇಗೌಡ? ಹೆಂಡತಿ ಮಗನ್ ನೋಡ್ಕೊಂಬ. ನಿಮ್ಮ ಉಪಕಾರ ಎಷ್ಟು ಅನ್ಸ್ಕೊಂಡ್ರೆ ಸಾಧು ತಗೊಳ್ಳಿ. ಇದು ಇದೆಲ್ಲ ಬೇಡ ಮುನಿಯ, ನಾವಿರೋದೇ ನಿಮ್ಮ ಹತ್ರ ಸೇವೆ ಮಾಡೋದಕ್ಕೆ. ನಾನು ಹಿಂಗ್ ಬರ್ತೀನಿ. ನಮಸ್ಕಾರ. ನಮಸ್ಕಾರ, ಬರ್ತೀನಿ. ನಮ್ದೇನೆ ಬೇರೆ, ಒಂಟಿಯಾಗಿದ್ಕೊಂಡು ಹಳ್ಳಿ ಹಳ್ಳಿ ಅಲಿತ ಬಡ ಜನರ ಸೇವೆ ಮಾಡೋದು, ಅವ್ರ ಮಟ್ಟನ ಹೆಚ್ಚೋದು. ಅಲ್ಲಪ್ಪ, ಅದಕ್ಕೆ ಒಂಟಿಯಾಗಿ ಆಗಿರ್ಬೇಕು? ಮದುವೆ ಮಾಡಿಕೊಂಡು ದೇಶ ಸೇವೆ ಮಾಡ್ಬೋದಲ್ಲ. ಇಂಪಾಸಿಬಲ್. ಯಾಕೆ ಇಂಪಾಸಿಬಲ್? ಗಾಂಧಿ, ನೆಹರು, ಪಟೇಲ್ ಇವರೆಲ್ಲ ಒಂಟಿಯಾಗಿದ್ದುಕೊಂಡು ಬ್ರಹ್ಮಚರ್ಯ ಮಾಡೇ ದೇಶ ಸೇವೆ ಮಾಡಿದ್ರೇನು? ನೋಡು, ಧ್ಯೇಯ ಮುಖ್ಯನೇ ವಿನಃ ಮಾರ್ಗ ಅಲ್ಲ, ತಿಳ್ಕೊ. ಏನಂತೀಯ ಮಂಜು ಎಲ್ಲಿ ತಗೊಳ್ಳಿ? ಮಂಜು, ಯಾಕೆ ಕೋಪನ? ಒಂದ್ ಮಾತು ಹೇಳ. ಮಂಜು, ¶¶
ನಿನ್ನ ಪ್ರೀತಿ ತಂದ ಮಾತು ಹೃದಯದಿಂದ ಮೂಡಿ ಬಂತು ಮುಗಿದ ಮಾತು
ಸುದ್ದಿ, ಕಾಸು ಕೊಟ್ರೆ ಸಾಕಾಗಕ್ಕಿಲ್ಲ, ಕಾಡು ಬೇಕು. ಬರೀ ಕಾಡು ಯಾಕ್ರು, ನನ್ನ ಆಸ್ತಿನೇ ಬರ್ ಕೊಟ್ಬಿಡ್ತೀನಿ, ತಗೊಂಡು ಹೊರಟೋಗಿ. ಹಂಗಲ್ಲ ದಣೆ, ಮುನಿಯ ಕಾಸು ಕೊಡ್ತಾನೆ ಕಾಡು ಕೊಡ್ತಾನೆ ದಣೆ. ಕೊಡೋದಾದ್ರೆ ನೀವು ಅವನಂಗೆ ಕೊಡಿ ಬುದ್ಧಿ, ಇಲ್ಲದೆ ಇದ್ರೆ ನಾವು ಹೊರಟೋಯ್ತೀವಿ ಬುದ್ಧಿ. ಹೋಗ್ರ ಅವನ ಹತ್ರನೇ ಹೋಗಿ, ಏನ್ ನಿಮ್ ಕೋಣೆ ಕೂಗಿದ್ರೆ ನನಗಿಲ್ಲಿ ಬೆಳಗಾಗೋದು. ನನಗ್ ಗೊತ್ತಿಲ್ವಾ, ಬೇರೆ ಊರಿಂದ ಕೂಲಿ ಅವ್ರನ್ನ ತರಿಸ್ತೇನೆ, ತುಡಿಸ್ಕೊಳ್ತೇನೆ. ದುಡ್ಡು ಬಿಸಾಕಿದ್ರೆ ಯಾವನ ಬರಲ್ಲ ಅಂತಾನೆ. ಮೇಡ ಹೋಗಲ್ಲ ಮುನಿಂತಾವ ಕೆಲ್ಸಕ್ಕೆ. ಹೋದ್ರೆ ಹೋಗ್ತಾರೆ. ಅಕ್ಕ ರಾಮೇಗೌಡ ಅವ್ರ ಮನೆ ನಾಲ್ಕು ಜನ ಇದ್ದಾರೆ. ನಾಲ್ಕು ಜನ ಹೇಳಲೆ 48 ಒಂದು ಎರಡು ಮುನಿಯ ಎಂಥ ದಾರಾಡಿ ನೋಡ್ ತುಂಬಿ ತುಂಬಿ ಕೊಡ್ತೀರಾನೆ. ಏನ್ ಬಿಟ್ಟಿ ಕೊಡ್ತಾವ್ನ, ಏಮೆ ಮಾಡಿಲ್ವಾ, ಅದಕ್ಕೆ ಅಳದು ಅಳದು ಕೊಡ್ತಾವ್ನೆ. ಇದು ಪದುಪಾಯ ಮಾಡಿದ್ರೆ ಅವ್ರ ಅವ್ರಿಗೆ ಇಟ್ಟುಬಿಟ್ರೆ ಅದನ್ನ ನಾ ಮಾಡ್ತೀನಿ. ಬಂದಿದ್ದು ಬೆಳೆದಿದ್ನೆಲ್ಲ ಎಲ್ರಿಗೂ ಹಂಚ್ತಾನಂತೆ, ಅದೆಲ್ಲ ಬರೀ ನಷ್ಟ. ಬೆಳೆದಿದ್ದನ್ನ ತಪ್ಪಚ್ಚ ಚೆಂಡು ಬೇಕಿದ್ರೆ ಹಂಚ್ತಾವ್ನೆ. ನೋಡ್ದ ನಂಜವ್ವ ಹಂಗ ಏನ್ ಕಾಲ ಬಂತವ, ಯಾರ್ ನಂಬೋದು ಯಾರ್ ಬಿಡೋದು. ಬೆಂಕಿ ಹೆಚ್ಚಾಯ್ತಾನವ ಹಚ್ಚಾಯ್ತಲ್ಲ ನಂಜ, ಇನ್ ಮುಂದೆ ಅದು ದಗ ದಗ ಉರಿದು ನೋಡ್ತಿರು. ಹಂಗ ಸಾಲಕ್ಕಿಲ್ಲ, ಲಿಂಗವ ನಾಗವನ್ ಕೊಡ್ಬೇಕು ಅವ್ರು ಹೇಳವ್ರೆ. ಸರಿ ತಗ. ಆ ಮುನಿಯ ಏನ್ ಮಾಡಂಗ್ ಗೊತ್ತಿಲ್ಲ. ಆ ಮುನಿಯ ಏನ್ ಮಾಡಿದ್ರೆ ನಮ್ಗೆ ಇಲ್ಲ, ಅವ್ನ ಹೇಳ್ದಂತ ಕೇಳ್ಕೊಂಡು ಸುಖವಾಗಿದ್ದೀವಲ್ಲ ಅಷ್ಟೇ ಸಾಕು ನಮ್ಗೆ. ಈ ಸುಖ ಎಷ್ಟ್ ದಿನ ಅಣ್ಣ? ಭೂಮಿ ನಿಮ್ದು, ದುಡಿಮೆ ನಿಮ್ದು, ಬೆವ್ರು ನಿಮ್ದು, ಅಂಚೋ ಅವನ. ಅವ್ರು ಸ್ವತಃ ಆಸ್ತಿ ಇಟ್ಕೊಂಡು ಜಮೀನ್ದಾರ ಆಗವ್ರೆ. ಆ ಗುಲಾಮ್ ನನ್ ಮಗ, ಕಂಡವನ ಆಸ್ತಿ ನುಂಗಿ ಜಮೀನ್ದಾರ ಆಗ್ತಾವ್ರೆ. ಮತ್ತ ಬೆಟ್ಟದ ಹೇಳಿದ್ರೆ ನಾನು ಕೊಬೇನೆ. ಅವನ ಮನೆಯಾಗ ಇಷ್ಟೊಂದು ಧಾನ್ಯ ಚಿನ್ನ ಗೊತ್ತಾ? ಯಾರೋ ಬಾಧಿಸ್ತಾ ಇದಾರೆ. ಬೇಡ ಕಣು, ಕಳ್ರು ಏನು? ನಮ್ ಮನೇಲಿ ಏನಕ್ಕ ಇದ್ದ ಕಳ್ತನ ಮಾಡಕ್ಕೆ? ಅವೇ ಬಂದ್ ನೋಡ್ಲಿ. ನಾಗ, ಕಾಳ, ಚಿಕ್ಕ ಎಲ್ಲ ನಮ್ಮವ್ರೆ. ಏನ್ ಸಮಾಚಾರ? ಯಾಕಷ್ಟು ಜೋರಾಗಿ ಬಾಗಿಲು ಬಡಿತಿದ್ರೆ? ಇದು ನನ್ ಮನೆ, ಬನ್ನಿ ಹೊರಗ್ ಬನ್ನಿ. ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾಕಿ. ಕಂಕಳಲ್ಲಿ? ನನ್ನ ಕಂಕಳಲ್ಲಿ ಏನು ಇಲ್ಲ ಕಣ, ದೊಣ್ಣೆ ಇರೋದು ನಿನ್ ಕೈಯಲ್ಲಿ. ಹುಚ್ಚಬಾಯ್ನ, ಹಣ ಕಾಳು ಎಲ್ಲ ಕೊಳ್ಳೆ ಹೊಡೆದು ಬಚ್ಚಿಟ್ಕೊಂಡು ನಾಟಕ ಮಾಡ್ತಾ ಇದೀಯ? ಅಯ್ಯೋ, ನಮ್ಮ ಮನೆಯನ್ ಮೇಲೆ ನಿಮ್ಗಿಲ್ಲ ಅನುಮಾನ ಏನ್ರ? ನೀನ್ ಯಾಕೆ ಸುಮ್ಮನೆ ಕೋಪ ಮಾಡ್ಕೊ? ನಾನು ಇವರಿಗೆಲ್ಲ ಮೋಸ ಮಾಡಿದ್ದೀನಿ ಅಂತ ಯಾರು ಇವ್ರಿಗೆ ಹೇಳಿದ್ದಾರೆ? ಇವ್ರು ನಂಬಿದ್ದಾರೆ. ಕಾಳ ಹೋಗಿ, ಒಳಗಡೆ ಹೋಗಿ. ನಾನು ಏನೇನ್ ಬಚ್ಚಿಟ್ಕೊಂಡಿದ್ದೀನೋ ಅದನ್ನೆಲ್ಲ ನೋಡಿ. ನಿಮ್ಗೇನೇನ್ ಬೇಕು ಅದನ್ನೆಲ್ಲ ತಗೊಳ್ಳಿ. ನೋಡಿ ನೋಡಿ, ಅನುಮಾನ ಪಡೋದು ತಪ್ಪು, ಅದು ಪರಿಹಾರ ಆಗ್ಲೇಬೇಕು. ಹೋಗಿ ಹೋಗಿ ನಾಗಣ್ಣ. ಚಿಕ್ಕಣ್ಣ, ನೀವು ಆಚೆ ಬರೋವರೆಗೂ ನಾವಿಲ್ಲೇ ಇರ್ತೇವೆ. ಹೋಗಿ ಬಾಚನ. ಏನಿಲ್ಲ, ಯಾರೋ ಮುನಿಯನ್ನ ಹೊಟ್ಟೆ ಕಿಚ್ಚಿ ಸುಳ್ಳು ಸುಳ್ಳು ಹಚ್ಚಿಟ್ಟವ್ರೆ. ಹೇಳಂತೂ ಕಾಡಕ್ಕಿಲ್ಲ, ನೆಲ ನೆಲ್ಬಚ್ಚಿಟ್ಟವ್ರು ಯಾರು ಗೊತ್ತು? ಏ ಮಗಳೇ, ಆ ಮುನಿಯನ್ನೇನಾರು ಅಂದ್ರೆ ಹೊಲಿದ್ಬಿಟ್ಟೆನು. ನೋಡು, ಯಾವತ್ತೂ ನಾವು ನಮ್ಮ ಜಗಳ ಆಡಬಾರ್ದು. ತಪ್ಪು ಮಾಡಿದ್ರೆ ಸುಮ್ಕೆ ಇರ್ಬೇಕಾ? ತಪ್ಪ ಒಂದಲ್ಲ ನಾಗ, ತಪ್ಪು ನಂದೆ. ಅಪ್ಪ ನಾಸ್ತಿದೆ ಅಂತ ಯೋಗ್ಯತೆ ಇಲ್ಲದೆ ಇದ್ರು ಇಷ್ಟೊಂದು ದೊಡ್ಡ ಮನೇಲಿ ಇದ್ದೀನಲ್ಲ, ಅದೇ ನನ್ ತಪ್ಪು. ಆಸ್ಪತ್ರೆಗೋ ಶಾಲೆಗೋ ಕೊಟ್ಬಿಟ್ಟಿದ್ರೆ ಈ ಅನುಮಾನ ಬರ್ತಿತ್ತ? ಆ ಮಾತಾಡ್ಬೇಡ, ಆ ಮಾತಾಡ್ಬೇಡ ಮುನಿಯ. ಏಯ್,
ಏನಿಲ್ಲ, ತಮ್ ಗೂಳಿ ನಮ್ ಗದ್ದೆಲ್ ಮೇಯ್ತಾ ಇತ್ತು, ತುಂಬಾ ಹಸು ಅಂತ ಕಾಣುತ್ತೆ ಪಾಪ, ಅದಕ್ಕೆ ಒಂದ್ ಹೊರೆ ಮೇವು ತಂದಿವನಿ, ದಯ ಮಾಡದಕ್ ತಿನ್ಸಿ. ಪಾಪ ಜೀಪ ಅಂತ ನಾಟಕ ಆಡ್ತೀಯ? ಏನೋ ನನ್ ಗೂಳಿ ದಾರಿ ತಪ್ಪಿ ಆ ಕಡೆ ಬಂದಿರ್ಬೇಕು, ಅಷ್ಟಕ್ಕೆ ನಂಗ್ ಮೇವ್ ಹಾಕೋ ಯೋಗ್ಯತೆ ಇಲ್ಲ ಅಂತ ಹಾಸ್ಯ ಮಾಡ್ತೀಯ? ಯಾಕೆ ಹಿಂಗಂತೀರ ದಾನಿ? ದೇವ್ ನಿಮ್ಗೆ ಏನ್ ಕಮ್ಮಿ ಮಾಡಿದ್ದಾನೆ? ನೀವಿಟ್ಟು ಅನ್ನ ತಿಂದು ಬೆಳೆದವ್ ನಾನು, ನಾನ್ ನಿಮ್ಗಿಂತ ಮಾತಂತೀನ ಬರ್ತೀನಿ. ನಂಜ ಗೂಳಿ ಜೋಪಾನ. ನಂಜ ಮಗನ್ನ ಹೆಂಗ್ ತಲೆ ತಪ್ಪು ಮಾಡ್ಬಿಟ್ಟ? ನಾಲ್ಕು ಎಕರೆ ಜಮೀನ್ ಬಿಟ್ಟು ಕೊಟ್ಟು ಕೂಡ್ಲೆ ಮಗ ರಕ್ತ ಬೀಜ ಹಾಕೊಂಡು ನಂಗೆ ಪಡೆದು ಬಿಟ್ಟ. ಏನು ಸೊಂಕೆ ಏರಿದಾನೆ ನೋಡೋ ನಾಟ ಎಷ್ಟ್ ದಿನ ಅಂತ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಏನು ಒಂದ್ ನಿಮಿಷ ನಂಜಿನ ಜೊತೆ ಮಾತಾಡ್ಬೋದೆ? ಮಾತಾಡ. ಏನು ನಂಜ ಚೆನ್ನಾಗಿದ್ಯೇನು? ಏನೋ ನಿನ್ನ ಗ್ರಹಚಾರ ಕುಡ್ದಾರಪ್ಪ ಬಂದ್ಬಿಟ್ಯಾ? ಬಂದ್ನಪ್ಪ ನಂಜ. ನಿನ್ನ ವಿಷಯನೆಲ್ಲ ಗೌರವ ಹತ್ರ ಹೇಳಿ ಜಾಮೀನ್ ಮೇಲೆ ಬಿಡಿಸ್ಕೊಳ್ಳಿ ಅಂದೆ. ಆಗೋದಿಲ್ಲ ಅಂತ ಕಡ್ಡಿ ಎರಡು ತುಂಬ ಮಾಡ್ದಂಗೆ ಹೇಳ್ಬೋದು. ಐದ್ ನಿಂತಾಗಿಲ್ಲ ಇಲ್ಲಿ ಆಚೆ ಕೊಡ್ಲಿ. ಬದ್ನಿ ಮಗನ್ ತಲೆ ತೆಗಿತಾವಂದ್ರೆ ನನ್ನ ಹೆಸರು ನಂಜನ ಅಲ್ಲ. ನಿನ್ ಬುದ್ಧಿ ಇದೆಯಾ? ಆ ಕೆಲಸ ಮಾಡಿದ್ರೆ ಪುನಃ ಜೈಲ್ಗೆ ಹೋಗ್ತೀಯಪ್ಪ. ಪೂಜಾರಪ್ಪ ಪೂಜಾರಪ್ಪ ನೀನ್ ಹೇಳ್ಬಿಡ್ಬಿಡಪ್ಪ. ಎಲ್ಲಾದ್ರೂ ಉಂಟೆ ನನ್ನ ಮಾತು ಪೊಲೀಸ್ನವ್ರು ಕೇಳ್ತಾರ? ನಿನಗೆ ಭ್ರಾಂತ. ನಾ ಬರ್ತೀನಪ್ಪ, ಮೈ ಚೆನ್ನಾಗಿ ನೋಡ್ಕೊಳಪ್ಪ. ಪೂಜಾರಪ್ಪ ಬರ್ತೀನಿ ಇನ್ಸ್ಪೆಕ್ಟರ್ ಸಾಹೇಬ್ರೇ. ಸೋಮಣ್ಣ ರಿಪೋರ್ಟ್ ಬರ್ಕೊಡ್ತೀನಿ, ಅವನ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ಬೇಕು. ಸರಿ. ನಮಸ್ಕಾರ ಬುದ್ಧಿ. ಏನ್ ಮುನಿಯ? ನಮಸ್ಕಾರ. ನೀನ್ ಮನೆನೆ ಸುಡಕ್ ಹೋಗಿದ್ದಂತೆ ಈ ನಂಜ ಅವನ್ ನಾವ್ ಒಳಗಡೆ ಕೂಡ ಹಾಕಿದ್ದೀನಿ. 2 ವರ್ಷ ಜೈಲಿಗೆ ಕಳ್ಸಿದ್ರೆ ಚೆನ್ನಾಗ್ ಬುದ್ಧಿ ಬರುತ್ತೆ ಇಂಥವ್ರಿಗೆಲ್ಲ. ಹಂಗೇನಿಲ್ಲ ಬುದ್ಧಿ, ಅವ್ನ ಕಂಡ್ರಾಗ್ದಾರ ಯಾರೋ ಸುಮ್ ಸುಮ್ನೆ ದೂರ್ ಕೊಟ್ಟವ್ರೆ. ಏನ್ ಮುನಿಯ ನೀನ್ ಹಿಂಗಂತೀಯ? ಹೌದು ಬುದ್ಧಿ,
ನನ್ನ ಮಂಜ ಬಾಳ ಒಳ್ಳೆಯವ್ರು, ಅವನಿಂದ ತಪ್ಪು ಕೆಲಸ ಯಾವತ್ತು ಮಾಡೋ. ದಯವಿಟ್ಟು ಅವ್ನು ಬಿಟ್ಬಿಡಿ. ಹಂಗಂತ ನೀನ್ ಬರ್ಕೊಟ್ರೆ ಮಾತ್ರ ಬಿಡ್ತೀನಿ, ಏನ್ ಬೇಕಾದ್ರೂ ಬರ್ಸ್ಕೊಳ್ಳಿ, ಬರ್ಕೊಡ್ತೀನಿ. ಅವ್ನು ಮಾತ್ರ ಬಿಟ್ಬಿಡಿ. ಅವ್ನ ಹೆಂಡತಿ ಮಕ್ಕಳು ಪಾಪ ಗುಂಡಾಡ್ತಾರೆ. ಕಂಪ್ಲೇಂಟ್ ಕೊಡೋರಿಲ್ಲ ಅಂದ್ಮೇಲೆ ಕೇಸ್ ಏನಾಕೋದು? ಏ ಸಮಣ್ಣ, ಅವ್ನು ನೀಚೆ ಕಳ್ಸ. ತುಂಬಾ ಉತ್ಕಲ ಆಯ್ತು ಬುದ್ಧಿ. ಮುನಿಯ ನಿನ್ ಮನ್ಸ ಅಲ್ಲ ದೇವರು, ನಿನ್ ಗುಡ ತಿಳ್ಕೊಳ್ದೆ ನಿನ್ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಆ ಗೌಡನ್ ಮಾತು ಕೇಳ್ಕೊಂಡು ನಿನ್ ಕೊಂದು ಬಿಡ್ತಿದ್ದೆ. ನೋಡು ನೋಡು ಈಗ ಅವ್ನ ಏನ್ ಮಾಡ್ತೀನಿ ನೋಡು. ಅದಕ್ಕೆ ದುಡ್ಡು ಬರ್ತು ಅವನು. ನೋಡು ಯಾರು ಯಾರು ದ್ವೇಷಿಸ್ಬಾರ್ದು. ನಿನ್ಗೆ ಸಾಹಸ ಬೇಡ ಬಿಟ್ಬಿಡು. ನಾವೆಲ್ಲ ಇಲ್ವೇನು? ನಮ್ ಜೊತೆ ಸೇರು. ನಮ್ ಜೊತೆ ದುಡಿ, ನಮ್ ಜೊತೆ ತಿನ್ನು. ಏನಂತ ಏನಾಯ್ತು ಪೂಜಾರಪ್ಪ? ನಡಿ ಬಾರತ್ ತಡೆದೋಯ್ತು ಗೌಡ್ರೆ. ನೀವು ಬಿಸಾಡ್ವನ್ನ ನಾ ತಿಂತಾ ಬಿದ್ದಿದ್ ನಂಜ ಇವತ್ತು ಗುಡಿಗೆ ಶರಣ ಆಗ್ಬಿಟ್ಟ. ಇವ್ನು ಆ ಕಡೆ ಸೇರ್ಕೊಂಡ್ಬಿಟ್ಟ. ಹೌದಾ? ಸೇರಿದ್ರೆ ಸೇರ್ಕೊಳ್ಳಿ ಬಿಡಿ, ಅದರಿಂದ ನಮ್ಗೇನ್ ನಷ್ಟ? ತಾಯಿ ನಿಮಗ್ ಗೊತ್ತಿಲ್ಲ, ಮುನಿಯ ಇಡೀ ಊರ್ನೇ ಗೌಡ್ರ ಮೇಲೆ ಎತ್ ಕಟ್ಟಿದಾನೆ. ಹೀಗಾದ್ರೆ ನಾಳೆ ನಮ್ ಜಮೀನಲ್ಲಿ ಕೆಲಸ ಮಾಡೋರು ಯಾರು, ಬೆಳೆ ತೆಗೆಯೋರು ಯಾರು? ಹೇಗೂ ಊರ್ನವರೆಲ್ಲ ಒಟ್ಟು ಸಾಗುವಳಿ ಮಾಡ್ತಿದ್ದಾರೆ. ಹಾಳು ಬೆಳ್ತಿರೋ ನೆಲ ನಾ ಅವ್ರಿಗೆ ಕೊಟ್ಬಿಡೋದು, ಅವರೇ ವರ್ಷಕ್ಕಾಗುವಷ್ಟು ಕಾರಣ ನಮ್ಮ ಕೊಡ್ಲಿ. ಹಾಸ್ತಿ ನೋಡು, ಹೇಳ್ತಿದ್ದೇನೆ ನೀನು ನನ್ನೇನಂತ ತಿಳ್ಕೊಂಡ್ಬಿಟ್ಟೆ? ನಾನೇ ಹೋಗಿ ಚೀಲ ಹಿಡ್ಕೊಂಡು ಮುನಿ ಹತ್ರ ಕಾಲು ಆಡಿಸ್ಕೊಳ್ಳೋದಾ? ಇದಕ್ಕಿಂತ ಕುತ್ತಿ ಇಸ್ಕೊಂಡು ಸಾಯಿಸ್ಲಿ.
ಜಾಸ್ತಿ ರೂಪ ಹಾಕ್ಬೇಡ. ರೂಪ ಹಾಕಿದ್ರೆ ಒಳಗಡೆ ರೂಪ ಕೆಲಸ ಕೊಡ್ತೀರಿ ಗೊತ್ತಾ ನಿಮಗೆ? ಪ್ರತಿ ತಿಂಗಳು ಊರಿಗೆ ದುಡ್ಡು ತರಿಸ್ಕೊಡ್ತೀಯ, ಏನೋ ಮಾಡ್ತಾ ಇದ್ಯಾ? ನಾನು ಏನಾದ್ರು ಮಾಡ್ಕೊಡ್ತೀನಿ, ನಿಮ್ಗೆ ಏನೇ ಆಯ್ತು? ಆರು ತಿಂಗಳಿಂದ ಪುಕ್ಸಾರ ತಿಂದಿದ್ದಲ್ಲೇ ರೂಪ ಬೇರೆ ಆಗ್ತೀಯ. ಹೋಗಿ ನೀನು ಹಾಗಾದ್ರೆ ವಾಪಸ್ ಕೊಟ್ಟರೆ ಬಟ್ಟಿಗೆ ತರಿಸ್ಬಿಡು. ಬಟ್ಟಿಗೆ ಒಳಗಡೆ ಹಣ ಬಂದ ವಾಪಸ್ ಕೊಡ್ರಿ. ಸ್ವಲ್ಪ ಚೆನ್ನಿ ಒಂಚೂರು ನೀರು ತಗೊಂಡಮ್ಮ, ಚೆನ್ನಿ ಹ್ಯಾಕ್ ಬೆಳ್ದವಳೆ ನೋಡಿದ್ಯಾ? ನಿನ್ ಕಣ್ಣಿಗೆ ಹ್ಯಾಕ್ ಕಾಣ್ತಾರೆ. ಚೆನ್ನಿನ ನಿನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನನ್ನ ಆಸೆ. ಚೆನ್ನಿನ ನನ್ನ ಯಾವತ್ತರ ದೃಷ್ಟಿಯಿಂದ ನೋಡ್ಲೇ ಇಲ್ಲ, ನನ್ನ ಆಸೆನೇ ಬೇರೆ. ಏನದು? ಅವಳನ್ನ ಮಾರನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಅಕ್ಕ. ಇವಳು ಅವನು ಒಬ್ರನ್ನೊಬ್ರು ಒಪ್ಕೊಂಡವ್ರೆ, ಮೆಚ್ಕೊಂಡವ್ರೆ. ನಮ್ ಚೆನ್ನಿಗೆ ಮಾರನೇ ಸರಿಯಾದ ಜೋಡಿ. ಏನಂತೆ ಏನೇ ಚೆನ್ನೆ? ಚಲ್ 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 ಚಲ್.
ಅಲ್ಲವ ಏ ಚಲೋವ ಮುನಿಯಣ್ಣ ಅಲ್ಲವ ಗದ್ದಿದಲ್ಲಿರ್ಬೇಕು ಮಾಡ ಯಾಕ ಊರಾಚೆ ಮಂಟಪ ತಾಕುಂತವನೆ ಬಾ ಅಂತ ಕರೆದೆ ಬರಕಿಲ್ಲ ಅಂತ ಹಂಗ ನಾನ್ ಕೂತೀನಿ ಹೊಳ್ಳಿಗೆಲ್ಲ ಕಾಣಿಸ್ಲಿ ಅಂತ ಇಲ್ಲಿ ಕೂತಿದ್ದೀನಿ ಕೆಳಗಿಳಿದ್ ಬಾರ ಕೆಳಗ್ ಬಂದೆಲ್ಲಿ ನಿನ್ ತಲೆ ಮೇಲೆ ಕೂತ್ಕೊಳ್ಳಿ ಏನ್ ಸಮಾಚಾರ ಗೌರಿ ಇವತ್ತು ತುಂಬಾ ಕೋಪ ಗೌರಲ್ಲ ಇನ್ಮೇಲೆ ಹಿಂಗೆ ಹಿಂಗೆ ಅಂದ್ರೆ ಹಿಂಗೆ ಅಂದ್ರೆ ಈ ಮಂಟಪದ ಮೇಲೆ ವಾಸ ಪಕ್ಕಗೆ ಒಂದ್ ಗಿಣಿ ಪೆಟ್ಟಿ ಇಟ್ಕೋ ಶಾಸ್ತ್ರ ಕೇಳಿ ನಾ ಕಾಸ ಎಲ್ಲಾ ಬಿಟ್ ಬೆಳಿಗ್ಗೆ ನಿನ್ ಮುಖ ನೋಡೋದ್ನಲ್ಲ ನಾಲ್ಕು ಕಾಸಿರ್ಲಿ ಒಂದ್ ಕಾಸು ಸಿಗೋಕಿಲ್ಲ ಇಲ್ಲಿ ನೀನ್ ಹೋಗ್ತಾ ಇಲ್ವೋ ನೀ ಬರ್ತೀಯ ಇಲ್ವೋ ನಾ ತತ್ರ ಬರಕಿಲ್ಲ ಹಂಗಾರೆ ನೀನ್ ಇಲ್ಲೇ ಸಾಯಿ ನಾನು ಹೋಗ್ತೀನಿ ದುಡುಗೆ ನನ್ನ ಚಿನ್ನ ಎಲ್ಲಿ ಹೋಗ್ತಾ ಇದ್ಯಾ ನನ್ನಿಂದ ಯಾಕೆ ಬರ್ತಿದ್ಯಾ ಏನಿಲ್ಲ ನಾನ್ ಸತ್ರೆ ನೀನ್ ಎಲ್ಲಿ ಸಾಯ್ತೀಯೋ ಅಂತ ಭಯ ಅದಕ್ಕೆ ನಾ ಸಾಯಲ್ಲ ನೀವು ಹೋಗು ನಿಜವಾಗ್ಲೂ ಸಾಯೋದಿಲ್ವಾ ಹೋಗು ಅದಲ್ಲ ಚಿನ್ನ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟೆ ಮುನಿಯಣ್ಣನಿಗೆ ಹೇಗ್ ಮುಖ ತೋರಿಸೋದು ಅಂತ ಭಯ ಅದಕ್ಕೆ ಹೌದಾ ಮಾವನಗಳ ನಿಂಗೆ ಗೊತ್ತಿಲ್ವಾ ನಾ ಹೇಳ್ತೀನಿ ಬಾ ಪ್ರತಿ ಕಾಗದಲ್ಲೂ ಓದೋದ್ರಲ್ಲಿ ನಾನೇ ಮೊದ್ಲು ಅಂತ ಬರಿತಾ ಇದ್ದೆಲ್ಲ ಅದೆಲ್ಲ ಸುಳ್ಳ ವರ್ಷ ವರ್ಷ ಊರಿಂದ ಹಣ ತರ್ಸ್ಕೊಳ್ತಾ ಇದ್ದಿಲ್ಲ ಯಾಕೋ ಫೈಲ್ ಇದೆ ಪರೀಕ್ಷೆ ಮಾಡೋರು ನಂಗೆ ಉತ್ತರ ಗೊತ್ತಿಲ್ದಿರೋ ಪ್ರಶ್ನೆ ಯಾಕೆ ಕೇಳ್ಬೇಕು ಅದಕ್ಕೆ ಗಲಾಟೆ ಮಾಡಿದೆ ಮೇಷ್ಟು ಹೊಟ್ಟೆ ಕಿಚ್ಚ ಬಂದು ನಾನು ಫೇಲ್ ಮಾಡಿದ್ರು ಅಯ್ಯೋ ನಿಮ್ಮ ಅಣ್ಣ ನಿನ್ ಮೇಲೆ ಎಂತೆಂತ ಆಸೆ ಇಟ್ಕೊಂಡಿದ್ದ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ ಹಾಗೆ ತಾಯ್ತು ಬಿಡು ಮುಂದಿನ ವರ್ಷ ಆದ್ರೂ ಚಂದಾಗಿ ಓದು ನಾವು ಓದಕ್ಕಿಲ್ಲ ಯಾಕೆ ಓದಕ್ ನಂಗೆ ಇಷ್ಟ ಇಲ್ಲ ಬೇರೆ ಏನ್ ಮಾಡ್ತಿ ವ್ಯಾಪಾರ ಮಾಡ್ತೀನಿ ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ಅಂಗಡಿ ಇಡ್ತೀನಿ ನಮ್ಗೆ ಯಾಕಪ್ಪ ವ್ಯಾಪಾರ ಪರ ಇಲ್ಲ ನಮ್ ಜೊತೆಲೆ ಇದ್ದು ಬೇಸಾಯ ಮಾಡುವಂತೆ ನಮ್ಮ ಅಣ್ಣನ ಕೆಲಸ ಮಾಡಲ್ಲ ಯಾಕೆ ಆ ಕಚೇರಿ ಕೆಲಸ ನನ್ಗೆ ಇಷ್ಟ ಇಲ್ಲ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಿನ ಕೆಲಸ ಮಾಡ ಕಚೇರಿ ಕೆಲಸ ಅಂತೀಯಾ ಅಲ್ಲೋದ್ ಬಿಡ್ತೀನಿ ನೋಡು ನಾ ಸತ್ರು ಆ ಕೆಲಸ ಮಾಡಲ್ಲ ವ್ಯಾಪಾರ ಮಾಡಕ್ಕೆ ನನ್ಗೆ ಈಗಲೇ 5,000 ರೂಪಾಯಿ ಬೇಕು ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಹಾಗಾದ್ರೆ ಇವತ್ತಿನಿಂದ ನಿಮ್ಮ ಮನೆಗೆ ಮಾರ ಸತ್ತ ಅಯ್ಯೋ ಮಾರ 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 ಬೇಡ ಬೇಡ ಅಂದ್ರೆ ಕೇಳಿದಷ್ಟು ಹಣ ಕಳಿಸಿ ಓದಿ ಉದಾರ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ನೋಡ್ದೆ ಈಗ ಹೋಗ್ಲಿ ಅಕ್ಕ ಇನ್ನು ಹುಡುಗ ಎಗರಾಡ್ತಾನೆ 4 ದಿವಸ ಆದ್ಮೇಲೆ ಅವನ್ ಬುದ್ಧಿ ತಾನಾಗೆ ಸರಿ ಹೋಗುತ್ತೆ ಏನ್ ಸರಿ ಹೋಗ್ತಾನೋ ಏನೋ ಈಚೀಚೆಗೆ ಅವನ್ ತರ ನೋಡಿದ್ರೆ ನನ್ಗ್ಯಾಕೋ ಹೆದರಿಕೆ ಆಗುತ್ತೆ ಮುನಿಯ ನೀವು ಊಟ ಮಾಡಪ್ಪ ಬೇಡ ಕಣಕ್ಕ ಮಾರನ್ ವಿಷಯದಲ್ಲಿ ನಾನು ಯಾಕೋ ಸಿದ್ದುಡಕ್ಬಿಟ್ಟೆ ಕೋಪ ಹೇಳ್ದ ಅವನ್ ಮನೆಗೆ ವಾಪಸ್ ಬರ್ಲಿ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ನೀನು ಮುನಿಯನ್ ತಮ್ಮ ಮಾರ ಅಲ್ವಾ ಮಾರ ಆದ್ರೆ ಮುನಿಯನ್ ತಮ್ಮ ಅಲ್ಲ ನಿಂಗೇನೋ ಬಂತು ಮಲ್ಲಾಗ್ರ ಯಾಕೋ ಹಿಂಗ್ ಕಾರವಾಗ ಮಾತಾಡ್ತೀಯ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಯ ನಂಗೊತ್ತು ನವಿಲು ಕುಣಿತದೆ ಅಂತ ಕೆಂಪೂತ ಪುಕ್ಕ ಹಚ್ಕೊಂಡ್ರೆ ಕುಣಿಯಕಾಯ್ತದೇನು ನನ್ ತಮ್ಮ ಮರಳಪ್ಪನಿಗಿಂತಲೂ ಚಂದಾಗ ಓದ್ತಾನೆ ಅಂತ ಕೊಚ್ಕೊಂಡ್ಬಿಟ್ಟ ಮುನಿಯ ಆಯ್ತಾ ರೈತರು ಯಾವತ್ತು ರೈತರ ಕೆಲಸನೇ ಮಾಡ್ಬೇಕು ಕಣ ಅದ್ ನನಗೆ ಇಷ್ಟ ಇಲ್ಲ ಅಲ್ಲ ಕಣ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ವ್ಯಾಪಾರ ಮಾಡ್ತೀನಿ ಅದಕ್ಕೂ ಬಂಡವಾಳ ಬೇಡವಾ ಅಣ್ಣನ ಕೇಳ್ದೆ ಕೊಡಲ್ಲ ಅನ್ಬಿಟ್ಟ ಅದ ನಿನ್ ಸಂಕಟ ಮಾರ ನಿಮ್ಮ ಅಣ್ಣನ ನಿಜವಾದ ಬಣ್ಣ ಏನು ಅಂತ ಈವಾಗ ನಿನಗೆ ಅರ್ಥವಾಯ್ತಾ ನಿನ್ನ ಭಾಗದ ಆಸ್ತಿನ ಉಡಾಯಿಸಿ ತಾನು ಮಜಾ ಮಾಡ್ತಾ ನಿನ್ನ ಹಾಳು ಬಾವಿಗೆ ತಳ್ಳಬೇಕು ಅಂತ ಯೋಚನೆ ಮಾಡವನೆ ನೀನೇನ್ ಹೆದರ್ಕೋಬೇಡ ನಿಂಗ್ ನಾನ್ ಹಣ ಕೊಡ್ತೀನೋ ನಾನ್ ಹಣ ಕೊಡ್ತೀನಿ ನೀವ್ ಕೊಡ್ತೀರಾ ಊರ್ಗ್ ತಂದೆ ಆಗಿರೋ ನಾನು ನಮ್ಮ ಮಾರನ ಕೈ ಬಿಟ್ಬಿಡ್ತೀನ ಯೋಚನೆ ಮಾಡಬೇಡ ನಾನು ಹೇಳ್ದಾಗ ಕೇಳು ನಡಿ ನಡಿಯ ಆಸ್ತಿಯಲ್ಲಿ ನನಗೂ ಸಮ ಪಾಲ್ಬೇಕು ಏನಂದ ನೀನು ನೀನು ಪಾಲ್ ಕೇಳ್ತಾ ಇದೀಯಾ ಯಾಕೆ ಕೇಳಬಾರ್ದು ನಾನೇನು ಭಿಕ್ಷೆ ನಾ ಬೇಡ್ತಾ ಇದ್ದೀನಿ ನಮ್ಮ ಅಪ್ಪನ ಆಸ್ತಿಯಲ್ಲಿ ಬರ್ಬೇಕಾದ್ರೆ ನಾನು ಕೇಳ್ತಾ ಇದ್ದೀನಿ ಬೇಡ ಮರ ಊರೆಲ್ಲ ಸೇರ್ಬೇಕು ಒಟ್ಟಾಗಿ ಸಾಗುವಳಿ ಮಾಡ್ಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ
ಈಗ ನಮ್ ನಮ್ಮಲ್ಲೇ ಪಾಲು ಮಾಡ್ಕೊಳ್ಳೋದಾ? ತಪ್ಪು ಕಣಪ್ಪ, ತಪ್ಪು. ಆಹಾ, ನಮ್ಮಪ್ಪನ ಆಸ್ತಿಯಲ್ಲಿ ನೀವು ಇಷ್ಟಿನ ಸುಖ ಪಟ್ಟಿ ಸಾಲದು? ಯಾರೋ ಸುಖ ಪಟ್ಟಿದ್ದು? ಇಷ್ಟಿನ ದಿಮಾಗ್ ಮಾಡಿ ನೀನ್ ತಿಂದಿಲ್ಲ? ಕಾಲೇಜ್ ಹಣ ರೂಮ್ ಬಾಡಿಗೆ ನಿಮ್ ತಾತ ಕೊಟ್ಟ, ಹೊಟ್ಟೆ ಬಟ್ಟೆ ಕಟ್ಟಿ ಇವನ್ ಕಣ ಕೊಟ್ಟಿದ್ದು ಇವನು. ಯಾರ್ ತೀಟೆ ಕೊಟ್ಟ? ನನ್ ತಮ್ಮ ಕಾಲೇಜಲ್ಲಿ ಓದ್ತೀಯಾನೆ ಅಂತ ಇಡೀ ಹಳ್ಳಿಲೆಲ್ಲ ಜಂಬ ಕೊಚ್ಕೊಳ್ಬೇಕಿತ್ತು, ಅದಕ್ಕೆ ಕೊಟ್ಟ. ಹಾಗೆ ಅನ್ಕೋ, ನಾನ್ ನಿನ್ಗೋಸ್ಕರ ಏನು ಮಾಡಿಲ್ಲ ಅಂತ ತಿಳ್ಕೊ. ನಾನ್ ನಿನ್ ಅಣ್ಣ ಅಲ್ವಾ, ಆಸ್ತಿ ಪಾಲ್ ಮಾಡು ಅಂತ ಹೇಳಿ ಸಂಬಂಧ ಮುರಿಬೇಡ ಕಣ. ನೋಡು, ಬೇಕಾದ್ರೆ ಆಸ್ತಿ ಎಲ್ಲ ನೀನೇ ಇಟ್ಕೋ, ನಿನ್ ಜಮೀನಲ್ಲೇ ನಾನ್ ಬಂದು ಕೂಲಿ ಕೆಲಸ ಮಾಡ್ತೀನಿ. ಪಾಲ್ ಮಾಡು ಅಂತ ಮಾತ್ರ ಹೇಳ್ಬೇಡ ಕಣ, ಕೈ ಮುಗಿತೀನಿ. ಹಿಂದೆ ಯಾವನಿಗೆ ಬೇಕು, ನನ್ ಪಾಲ್ ನನಗೆ ಕೊಟ್ಬಿಡು, ಇಲ್ದೇ ಇದ್ರೆ ಅದನ್ನ ತಗೊಳ್ಳೋ ದಾರಿ ನನಗೂ. ಹೋಗ್ತಿದೆ ಕಚೇರಿ. ಮಾರನ್ ಕೊಡಿ ಬೇಡಮ್ಮ, ಮಾರನ್ ಕೊಡಿ ಬೇಡ. ಮುಚ್ಚೆ ಬಾಯಿ, ದೇವ್ರಂತ ಮನೆಯನ್ನು ಬಿಟ್ಬಿಟ್ಟು ಈ ಮನೆ ಹಾಳೆ ಮೆಚ್ಕೋತಾ ಇದ್ದೀನಿ. ಯಾವಾಗ ಇವನ್ ಪಾಲ್ ಕೇಳಿದ್ನೋ ಆಗ್ಲೇ ನಿನ್ನ ಇವನ್ ಸಂಬಂಧ ಹರಿದೋಯ್ತು. ನೀನ್ ಯಾಕೆ ಹೇಳ್ತೀನಿ ಚೆನ್ನಿ, ಸಂಬಂಧ ಏನ್ ಹಳೆ ಬಟ್ಟೆನ ಹರಿಯೋಕೆ? ನೀನ್ ಯಾವತ್ತಿದ್ರು ನನ್ನ ಮಳೆ, ಅದನ್ನ ಕನಸಿನಲ್ಲೂ ನೆನ್ಸ್ಕೋಬೇಡ. ಹೋಗೋ, ಸುಮ್ನೆ ನಾನ್ ಯಾಕೆ ಹೋಗ್ಲಿ? ನನ್ ಪಾಲ್ ನನಗೆ ಬಿಸಾಕಿ, ಅದನ್ ಬಿಟ್ಟು ಬರೀ ಗಂಡುಂಗ ಮಾತನಾಡ್ತಾ ಇದ್ದೀರಲ್ಲ. ಮುನಿಯ ತಳ್ಳೋ ನಾಚಿಗೆ. ಅವನ್ ಮಾತಲ್ಲ ಅಕ್ಕ, ಯಾರೋ ಒಂದ್ ತಲೆ ಕೆಡಿಸಿದ್ದಾರೆ ಪಾಪ. ಹಿಡ್ಕೊಂಡು ನಡ ಮುರಿದ್ರೆ ಎಲ್ಲ ಸರಿ ಹೋಗುತ್ತೆ. ನಡ ಮುರಿತೀರಾ, ನಡ ಮುರಿತೀರಾ? ನಿಮ್ ಸ್ವಂತ ತಮ್ಮ ಆಗಿದ್ರೆ ಹೀಗೆ ಮಾಡ್ತಿದ್ರಾ? ನಾನ್ ಮನೆ ತಾಯಿ ಮಗ, ಅದಕ್ಕೆ ನಾನು ಸಾಯಿಸಿ ನನ್ನ ಆಸ್ತಿ ಎಲ್ಲ ಹೊಡ್ಕೊಳಕ್ ನೋಡ್ತಾ ಇದ್ದೀರಾ? ಇನ್ನೊಂದ್ಸಲ ಈ ಮಾತನ್ ಬೇಡ. ಪಂಚಾಯತಿ ಸೇರಿಸು, ನಿನಗೇನೇನ್ ಬೇಕು ಎಲ್ಲ ಬರ್ದು ಕೊಡ್ತೀನಿ. ಆಗ್ ಬಾ ದಾರಿಗೆ. ಇಲ್ಲಿ ರುಜು ಮಾಡು. ಗಂಡು ಅಂದ್ರೆ ನೀನೇ ಗಂಡು, ಹಿಡಿದ ಕೆಲಸ ಸಾಧಿಸ್ಬಿಟ್ಟೆ. ತಗೋ 5,000 ರೂಪಾಯಿ, ಮಜಾ ಮಾಡು. ಸಿಗರೇಟ್ ಅಂಗಡಿನಾದ್ರೂ ಇಡು, ಸಿಗರೇಟ್ ಫ್ಯಾಕ್ಟ್ರಿನಾದ್ರೂ ಇಡು. ಇನ್ನು ಹಣ ಬೇಕಾದ್ರೆ ಬಂದು ಕೇಳು, ಕೊಡ್ತೀನಿ. ತುಂಬಾ ಉಪಕಾರ ಮಾಡಿದ್ರೆ ಬರ್ತೀನಿ. ಸರಿ, ಜನ ಮುಖ್ಯನ? ಇವತ್ತು ಓಡೋದ್ವಿ ಅಂತ ನಗ್ತಾರೆ, ಅದೇ ಜನ ನಾವು ನಾಳೆ ಸಾವುಕಾರ ಕಾರಲ್ಲಿ ಬಂದಿಳಿದ್ರೆ ಕಾಲಿಡ್ ಪೂಜೆ ಮಾಡ್ತಾರೆ. ಬಾಬಾ, ಇದಕ್ಕೆಲ್ಲ ಅಳ್ತಾರ? ಚಿ ಹುಚ್ಚಿ ಬಾ. ನೋಡ್ದ ಚೆನ್ನಿ, ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಾಗೈತೆ. ಮೊದ್ಲು ಹೋಟ್ಲ್ ಹೋಗೋಣ, ಆಮೇಲೆ ಊರೆಲ್ಲ ತೋರಿಸ್ತೀನಿ ಬಾ. ಹೆಂಗಿದೆ ಬೊಂಬೆಗಳು? ಯಾರು ಗೊತ್ತಾ, ನಮ್ ಗುರು ರಸಿಕ ರಾಜ. ಇವ್ರ ಫೈಟಿಂಗು ರೊಮ್ಯಾನ್ಸು ನೋಡ್ಬೇಕು, ಇವ್ರ ಪಿಕ್ಚರ್ ತೋರಿಸ್ತೀನಿ. ಸತ್ಗೆ ಸಿಗುತ್ತಾ? ಹೌಸ್ಫುಲ್ ಆಗಿದೆ, ಬ್ಲ್ಯಾಕ್ ಅಲ್ಲಿ ತಗೋಬೇಕು. ಥ್ಯಾಂಕ್ ಯು ಸರ್. ಬಾಬಾ ಗುರು, ಚೆನ್ನಿ ಬೆಂಗಳೂರು ಪೇಟೆ ಇಷ್ಟ ಆಯ್ತಾ? ನೋಡ್ದ್ಯಾ ಅಂಗಡಿ ಆಕಾಶ ಮುಟ್ಟಿರೋದ್ನ? ಬಾ. ಅಲ್ಲಿ ತುಂಬಾ ಸೀರೆಗಳು ಬೊಂಬೆಗಳು. ನೋಡ್ದ್ಯಾ ಚಿನ್ನ, ನಮ್ ಬೆಂಗಳೂರು ಪಟ್ಟಣ ಹೇಗಿದೆ ಅಂತ. ಈ ಸುಖ ಈ ನೆಮ್ಮದಿ ಆ ನಿಮ್ಮ ಹಳ್ಳಿಯಲ್ಲಿ ಸಿಗುತ್ತಾ? ಮಾರ, ನೀನೆಲ್ಲಿರ್ತೀಯ? ಇಲ್ಲ. ನಾನು? ನೀನು ಇಲ್ಲೇ, ಇಬ್ರು ಇಲ್ಲೇನಾ? ಅಯ್ಯೋ ಮಂಕೆ, ಈ ಸೊಗಸಾದ ರೂಮು ಈ ಡಬ್ಬಲ್ ಕಾಟು ಎಲ್ಲ ಇರೋದು ನಾವಿಬ್ರು ಇರೋಕೆ. ಇಬ್ರು ಒಟ್ಟಿಗೆ ಇರೋದಾ? ತಪ್ಪೇನು, ನಮ್ಗಿನ್ನು ಮದ್ವೆನೇ ಆಗಿಲ್ವಲ್ಲ. ಈಗ ಮಾಡ್ಕೊಳ್ತೀನಿ. ಇಷ್ಟೊತ್ತಲ್ಲ. ಯಸ್. ಓಲ್ಗಾ, ಚಪ್ರ, ತಾಳಿ, ಮಂಟಪ ಒಂದು ಇಲ್ದಲೇ ಮದ್ವೆನಾ? ಚೆನ್ನಿ, ಈ ನಮ್ಮ ರೂಮೇ ಮದುವೆ ಮಂಟಪ, ಉಸಿರೇ ಓಲಗ, ಈ ನನ್ನ ಮಾತೆ ಮಂತ್ರ, ಈ ನನ್ನ ತೋಳೆ ತಾಳಿ. ಬೇಡ ಮರ, ನಿನ್ ತಮ್ಮ ಅಂತೀನಿ. ಬೇಡ ನಕ್ಕ, ನಾ ಇಲ್ಲಿ ತನಕ ಕರ್ಕೊಂಡ್ ಬಂದಿತ್ತು. ಚೆನ್ನಿ ನನ್ನ ಚಿನ್ನ, ಚಿನ್ನ ನನ್ನ ಚೆನ್ನಿ, ಚಿನ್ನ. ಬೇಡ ಮರ.
ಅರ್ಹತೆಯಮ್ಮ. ಅಕ್ಕ ಅಕ್ಕ ಮುನಿಯ ಚೆನ್ನಿ ಸಿಕ್ಕಿದ್ಲ? ಸಿಕ್ಕಿದಾಗ ಅಂತ ತಿಳ್ಕೊ. ಚೆನ್ನಿನ ಮಾರನು ಬೆಂಗಳೂರು ಪೇಟೆಯಲ್ಲಿ ಸುತ್ತಾಡೋದನ್ನ ಕಣ್ಣಾರೆ ಕಂಡವ್ರು ಹೇಳೋರೆ. ಅಯ್ಯೋ ಆ ಬುಡ್ಡೆ ನಿಂತಿದ್ರೆ ಓಡೋಗಿ ನಮ್ಮ ಮರ್ಯಾದನ ಹಾಳು ಮಾಡ್ಬಿಟ್ಲಲ್ಲಪ್ಪ. ಅಯ್ಯೋ ನನ್ ಮಗಳು. ಅಕ್ಕ ನಿನ್ ಮಗಳಿಗೆ ಏನು ಆಗಲ್ಲ, ಎಲ್ಲಿದ್ರು ಸರಿ, ಈ ಮತ್ತೆ ಬೆಂಗಳೂರು ಹೋಗಿ ಇಬ್ರು ಹೇಳ್ಕೊಂಡು ಇಲ್ಲಿಗೆ ಬರ್ತೀನಿ ಸರಿನಾ? ಸರಿಯಪ್ಪ. ನೀನ್ ಮಾತ್ರ ನೆಮ್ಮದಿಯಿಂದ ಇರು, ಬರ್ತೀನಕ್ಕ. ಅಯ್ಯೋ ದೇವ್ರೇ, ಇವಳಿಗೆ ಯಾಕೆ ಈ ಕೇಡ್ ಬುದ್ಧಿ ಬಂತು? ನಾನು ಕೇಳಿದ್ರೆ ಲಕ್ಷಣವಾಗಿ ಲಗ್ನ ಮಾಡ್ಕೊಡ್ತಾ ಇದ್ದಲ್ಲ. ದೇವ್ರೇ ನಮ್ಮ ಮರ್ಯಾದೆ ಕಾಪಾಡಪ್ಪ, ನಮ್ಮ ಮರ್ಯಾದೆ ಕಾಪಾಡು. ಅಣ್ಣವ್ರೆ ಈ ಜಾಗ ಎಲ್ಲೈತೆ ಅಂತ ಸ್ವಲ್ಪ ಹೇಳ್ತೀರಾ? ಮೋಲಾಡ್ಜ ಸೀದಾ ಬಲ್ಕ್ ತಿರ್ಗೋ, ಅಲ್ಲೇ ಕಾಣಿಸುತ್ತೆ. ಹಿಂಗ್ ಹೋಗ್ಬೇಕಾ? ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ. ಸರಿ ಬುದ್ಧಿ. ಓಹೋಹೋ ಬನ್ನಿ ಬನ್ನಿ, ರೂಮಿಗೆ ಬಂದ್ಬಿಟ್ರಾ? ರೂಮ್ ಯಾವ್ದು ಖಾಲಿ ಇಲ್ಲ. ಇಲ್ಲ, ಮಾರ ಅಂತ ಒಬ್ನಿದ್ನಲ್ಲ ಅವನಿದ್ದಾನ ಇಲ್ಲಿ. ಓ ಮಾರನಾ, ಅವನಿಲ್ಲಿ ಹಿಂಗ್ ಹೋಗಿ ಯಾವ್ದೋ ಕಾಲ ಆಯ್ತು. ನಾನು ಅಣ್ಣ ಮುನಿಯಾ ಅಂತ, ತಿಂಗಳನ ಇಲ್ಲಿ ದುಡ್ಡು ಕಳಿಸ್ತಾ ಇದ್ದೆ ಅವ್ನ್ ಚೆನ್ನಾಗಿ ಓದ್ಬೇಕು ಅಂತ. ಅವನೆಲ್ಲ ಓದ್ತಿದ್ದ? ಪೋಲಿತನ ಅಲ್ದಂಗ ಅಲಿತಿದ್ದ, ನಾವೇ ಓಡಿಸ್ಬಿಟ್ವಿ. ಮನೇಲಿ ಎಲ್ಲರತ್ತ ಜಗಳ ಹಾಕೊಂಡ್ಬಂದವನು, ಅವನಿಗೆಲ್ಲ ಹುಡ್ಕೋದು? ಇದ್ಯಾವ ಮಹಾ ದೊಡ್ಡ ವಿಷಯ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಎರಡು ದಿವಸದಲ್ಲಿ ಹುಡ್ಕೊಡ್ತಾರೆ. ಸರಿ ಸ್ವಾಮಿ, ಹೆಂಗಾರು ಮಾಡಿ ನನ್ನ ತಮ್ಮನ ಹುಡ್ಕೊಳ್ಳಿ ಸ್ವಾಮಿ. ನಮ್ಮ ತಮ್ಮನ ಬಿಟ್ಟು ನಾನು ಬದುಕಕ್ಕಾಗಲ್ಲ. ಅಕ್ಕನು ತುಂಬಾ ಗೋಳಾಡ್ತಾವಳೆ, ನಿಮ್ ಪಾದಕ್ಕೆ ಬೀಳ್ತೀನಿ ಸ್ವಾಮಿ. ಚೇ, ಏನಪ್ಪ ಇದೆಲ್ಲ ನೋಡು, ನೀ ಹೀಗೆ ವ್ಯಥೆ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನ್ ತಮ್ಮ ಎಲ್ಲೇ ಇರಲಿ, ಅವನ್ ಹುಡ್ಕೊಡೋ ಕರ್ತವ್ಯ ನಮ್ದು. ಅಂದಹಾಗೆ ನೀ ಬೆಂಗಳೂರಲ್ಲಿ ಎಲ್ಲಿದ್ಯಾ? ಎಲ್ಲೂ ಇಲ್ಲ ಬುದ್ಧಿ. ಹಾ, ಹಾಗಾದ್ರೂ ಒಂದು ಕೆಲಸ ಮಾಡು, ದಿವಸ ಸಂಜೆ ಬಂದು ನೀನ್ ನನ್ನ ನೋಡ್ಕೊಂಡು ಹೋಗು. ಸರಿ, ಹೆಂಗಾರು ಹುಡ್ಕೊಡಿ. ಇರ್ಲಿ ಬಿಡು, ಧೈರ್ಯವಾಗಿರು. ಬರ್ತೀನಿ. ಎಲ್ಲೆಲ್ಲಿ ನಿಂತ್ಕೊಂಡಿದ್ರು ಅಲ್ಲೇ ನಿಂತ್ಕೊಂಡಿರಿ, ಯಾವನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಕೈ ಕಾಲ್ ಮುರಿದು ಬಿಡ್ತೀನಿ. ರೇತ್ ಬಟ್ಟೆ ಇಲ್ಲಿರೋದೆಲ್ಲ ಸೀಸ್ ಮಾಡ. ಏನಾ ನನ್ ಮೇಲೆ ಕೈ ಮಾಡ್ತೀಯ ನಾವು ಬಡವಾ? ಎರಡು ವರ್ಷ ನಿನ್ ಕಠಿಣ ಶಿಕ್ಷೆ ಮಾಡಿಸಿದ್ರೆ ಬುದ್ಧಿ ಬರುತ್ತೆ. ನಡೆಯ 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 ನಡೆಯ. ಮರ ಮರ ಆಗಿದ್ಯಾ? ಇವನೇ ಇವನೇ ನನ್ ತಮ್ಮ ಸ್ವಾಮಿ. ಇವನೇನಾ? ಹೌದು ಸ್ವಾಮಿ. ಯಾಕೆ ಸ್ವಾಮಿ ಕೈಗೆ ಬೇಡಿ? ಕ್ಲಬ್ನಲ್ಲಿ ಜೂಜಾಡ್ತಾ ಇದ್ದ, ಇಷ್ಟೇ ಅಲ್ಲದೆ ಡ್ಯೂಟಿ ಮೇಲಿರೋ ಕಾನ್ಸ್ಟೇಬಲ್ ಮೇಲೂ ನನ್ ಮೇಲೂ ಕೈ ಎತ್ತಿ ರಂಪ ಮಾಡಿದಾನೆ ರಾಸ್ಕಲ್. ಏನು ಏನಿದೆಲ್ಲ ಸ್ವಾಮಿ? ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಅವ್ನು ಕ್ಷಮಿಸ್ಬಿಡಿ. ಅವನಿಂದ ತಪ್ಪು ಕೆಲಸ ತಿರ್ಗಾ ಮಾಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸೋದು ಬಿಡೋದು ನನ್ ಕೈಲಿ ಇಲ್ಲ ಮುನಿಯಪ್ಪ, ಇದೆಲ್ಲ ಕೋರ್ಟ್ನಲ್ಲೇ ಇತ್ಯರ್ಥ ಆಗ್ಬೇಕು. ಕೋರ್ಟು ಜೈಲ್ಗೂ ಹಾಕ್ತಾರ? ಹಾ, ಒಂದೂವರೆ ವರ್ಷ ಹಾಕ್ತಾರೆ. ಬೇಡ ಬೇಡ ಅಂತ ಬೇಡ್ಕೊಂಡು ಕೇಳದೆ ಇಲ್ಲಿಗೆ ಓಡ್ ಬಂದಿಯಲ್ಲ, ಇದಕ್ಕೆ ಏನೋ ಓದಿ ದೊಡ್ಡ ಮನ್ಸು ಆಗ್ತಿ ಅಂತ ಆಸೆ ಇಟ್ಕೊಂಡೆ, ಜೂಜಾಡಿ ಜೈಲ್ ಸೇರ್ಬಿಟ್ಟಿಯಲ್ಲೋ. ನಮ್ ವಂಶದಲ್ಲ ಯಾರೋ ಜೈಲ್ ಮುಖ ನೋಡಿಲ್ಲ, ನೀನೋಗೆ ಕಂಬಿ ಹಿಡ್ತಾ ಇದೆಯಲ್ಲೋ. ಇದೇನೋ ನಿನ್ ಕತ್ತಿ ಮಾರ, ಮನುಷ್ಯನಿಗೆ ಎಲ್ಲ ಅನುಭವನು ಆಗ್ಬೇಕು. ಜೈಲಿಗೆ ಬಂದ ತಕ್ಷಣ ನಮ್ ಗೌರಕ್ಕೆ ಏನು ಕಮ್ಮಿ ಆಗೋಲ್ಲ. ಯಾಕೋ ಯಾಕೆ ಹಿಂಗ್ ಮಾತಾಡ್ತೀಯ? ಚೆನ್ನಿ ಎಲ್ಲಿ? ನಂಗ್ ಗೊತ್ತಿಲ್ಲ. ಹೇಳ ಎಲ್ಲಿ ಅಂತ. ಹಾಕಿ ನೋಡು, ಮಾರ್ಕೆಟ್ ಹತ್ರ ಇರೋ ಟೂರಿಸ್ಟ್ ಲಾಡ್ಜ್ ಅಲ್ಲಿ ಇದ್ದಾಳೆ. ಸ್ವಾಮಿ, ನಾನು ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಅದೇ ಅಲೇ, ಹೈ ಮುಟ್ಬೇಡವಾ? ಅಳ್ಬೇಡ ಚೆನ್ನಿ, ಅವನಿಲ್ದೆ ಹೋದ್ರೆ ನಾನಿಲ್ವಾ? ನಾನು ಮಾರ ಅಂದ್ರೆ ಏನ್ ತಿಳ್ಕೊಂಡೆ? ಒಟ್ಟಿಗೆ ಓದ್ದವ್ರು, ಒಟ್ಟಿಗೆ ಇದ್ದವ್ರು. ಅವನ್ ರೂಮ್ ಬಾಡಿಗೆ ಕೊಡದೆ ಹೋದ್ರೆ ನಾನ್ ಕೊಟ್ಟು ನಿನ್ ಬಿಡ್ಕೊಂಡು ಹೋಗ್ತೀನಿ. ನನಗೇನು ಬೇಕಾಗಿಲ್ಲ. ಏ, ನಿನಗೆ ಬೇಡದೆ ಹೋದ್ರೆ ನನಗೆ ಬೇಡವಾ? ಹೋಗೋ.
ಅಮ್ಮ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾವಳೆ. ಮೊದ್ಲ ಜಾಗ ಖಾಲಿ ಮಾಡೋಣ. ಮಾರಾನು ಬರ್ತಾನೆ. ಚೆನ್ನಿ ಯಾಕಮ್ಮ ನಿಂತೆ? ಬಾ ಅಕ್ಕ. ಯಾಕ ನೋಡಿ ಯಾರನ್ನ ಕರ್ಕೊಂಡ್ ಬಂದಿವ್ರಿ? ಬಾ ತಾಯಿ. ಯಾಕಲ್ಲ ನಿಂತ್ಬಿಟ್ಟೆ? ಇದರಲ್ಲಿ ನಿಂದೇನ್ ತಪ್ಪಿಲ್ಲ, ಎಲ್ಲ ನನ್ ಗ್ರಾಚಾರ. ಪಾಪ, ಇಷ್ಟ ಆತ್ರ ಇರೋ ನಿನ್ಗೆ ಮದ್ವೆ ಮಾಡ್ದಿದ್ದು ನನ್ ತಪ್ಪು. ಬಾ ಕಂದ, ಬಾ ಒಳಗ್ ಬಾ. ಏನೇ ಮನೆ ರಾಣಿ, ಓಡೋಗ್ತೀನಿ. ಈ ಮನೆ ಹಳ್ಳದ ಸಾಕೋದ್ಕಿಂತ ಹಾಯ್ಸದ್ ಮೇಲ್ಕೊಂಡು ಹುಚ್ಚು ಸರ್ ಮಾತಾಡೋಣ. ಅಯ್ಯೋ, ನಮ್ ಮನೆ ಮರ್ಯಾದೆಲ್ಲ ಕಳೆದು ಬಿಟ್ಟಲ್ಲೋ. ಸಮಾಧಾನ ಮಾಡ್ಕೋ, ನಾನೇ ನಿಂತು ಇವಳನ್ನ ಮಾರನ್ಗೆ ಕೊಟ್ಟು ಮದ್ವೆ ಮಾಡ್ತೇನೆ. ನೀನೇನು ಯೋಚನೆ ಮಾಡ್ಬೇಡ. ಮದ್ವೆ? ಇವಳಿಗೇನು ಮದ್ವೆ? ಮಾನ ಮರ್ಯಾದೆಲ್ಲ ಕಳ್ಕೊಂಡ್ಮೇಲೆ ಇನ್ಯಾವ ಕಟ್ಕೊಂಡು ಮದ್ವೆ ಮಾಡ್ಕೊಳ್ತಾಳೋ? ನಾನಿನ್ನು ಬದುಕಿರ್ಬಾರ್ದು ಮನೆಯ, ನಾನಿನ್ನು ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಅಕ್ಕ, ರೆಡಿ ಆಯ್ತಾ ಸ್ವಾಮಿ? ನೋಡಿದ್ರ ನೋಡಿದ್ರ, ಬಡವ ಜಮೀನ್ ಒತ್ತರಿಸ್ಬಿಟ್ಟವನೇ ಸ್ವಾಮಿ, ಒತ್ತರಿಸ್ಬಿಟ್ಟವನೇ. ಇಲ್ವಲ್ಲ, ಸರ್ಕಾರಿ ಲೆಕ್ಕದ ಪ್ರಕಾರ ಸರಿಯಾಗಿದೆಯಲ್ಲ ಗೌಡ್ರೆ. ಚಂದಾಗಂದ್ರಿ, ಅವನ್ ತಮ್ಮನ ಜಮೀನ್ ಎಷ್ಟಾಯ್ತ ಅಂತ ನನಗ್ ಗೊತ್ತಿಲ್ವಾ? ಇನ್ನೊಂದಪ್ಪ ಅಳಿರಿ. ಎಷ್ಟ್ ಸಾರಿ ಹೇಳಿದ್ರು ಅಷ್ಟೇ ಗೌಡ್ರೆ. ನಿಮ್ಮ ಅಳತೆ ಟೇಪ ಸರಿಯಾಗಿಲ್ಲ. ಏನಂತೆ ಪೂಜಾರಪ್ಪ? ಅದಕ್ಕೆ ಬೇರೆ ಟೇಪ್ ತರ ಕೇಳಿ. ಹಣೆ ಯಾಕೆ ಸುಮ್ಮನೆ ವ್ಯಾಜ್ಯ? ನಿಮ್ಗೆ ಎಷ್ಟು ಜಮೀನ್ ಬೇಕು ಅಷ್ಟು ನೀವು ಬರ್ಸ್ಕೊಳ್ಳಿ, ಮಿಕ್ಕಿದ್ದ ನಂಬ್ಕೊಡಿ. ಮುನಿಯ, ಯಾಕೋ ಏನಾಯ್ತು ನಿಮ್ಗೆ? ಮಾರನಿಂದ ಆಗಿರೋ ಅನ್ಯಾಯ ಸಾಲ್ತು ಅಂತ ಇದನ್ನು ಕೊಡ್ಬೇಕು ಅಂತಿದ್ಯಾ? ನೀನ್ ಸುಮ್ನಿರ ಅಕ್ಕ, ಬರ್ತ್ಕೊಡಿ ಅವ್ರಿಗೆ, ಬರ್ತ್ಕೊಡಿ ಅವ್ರಿಗೆ. ನಿನ್ ಧರ್ಮ ಯಾವಾಗ ಬೇಕು? ನಿನ್ ತಮ್ಮನ ಕೈ ತುಂಬಾ ಹಣ ಕೊಟ್ಟು ಬರ್ಸ್ಕೊಂಡ್ರ ಜಮೀನ್ ಇದು ಇಲ್ದ ಹೋದ್ರೆ ನೀನು ನಿಮ್ಮ ಅಕ್ಕ ಇಬ್ರು ಹೇಳ್ಬಿಡ್ರಿ, ಕೋರ್ಟ್ಗೆ ಹೋಗ್ತ. ಕೋರ್ಟ್ಗೆ ಹೋಗೋದ್ ಬೇಡ ಧಣಿ, ಕೋರ್ಟ್ಗೆ ಹೋಗೋದ್ ಬೇಡ. ಏನಿದ್ರು ಇಲ್ಲೇ ತೀರ್ಥ ಮಾಡೋಣ. ಇದು ಅನ್ಯಾಯ ಮುನಿಯಪ್ಪ, ತಗೊಳ್ಳಿ. ನನ್ನ ಕೈ ಅನ್ನ ತಿಂದು ನನ್ನ ಕೈನೇ ಕಟ್ಟಿ ನನ್ನ ನಾಯಿ ಬಟ್ಟಿ ಮಗನ. ಹೌದು, ನನ್ನ ನಾಯಿನೇ. ಹುಲಿ ಏನಾರ ಆಗಿದ್ದಿದ್ರೆ ಇಷ್ಟತ್ತು ನಿನ್ನ ಅದೇ ಬಗ್ಗೆ ರಕ್ತ ಬಿಟ್ಟಿದ್ದೆ. ನನ್ನ ರಕ್ತ ಕುಡಿತೀಯಲ್ಲ ನಿನ್ನ. ಬಿಡಿ ಬಿಡಿ ಸಾವುಕಾರ್ರೆ, ದೊಡ್ಡವ್ರಿಗೆ ಮಾತಾಡ್ಬಾರ್ದು ಗೊತ್ತಿಲ್ಲ ನಿಂಗೆ? ಕೆಲ್ಸಕ್ಕೆ ಹೋಗಿ ಹೋಗಿ. ಸಾಹೇಬ್ರೆ, ಅವ್ರಿಗೆ ಏನೇನ್ ಬೇಕು ಎಲ್ಲ ಬರ್ತ್ಕೊಡಿ. ಎಷ್ಟಾದ್ರೂ ಅವರಿಂದಾನೇ ಮುಂದೆ ಬಂದಿರೋ ಜೀವ ಇದು. ಅವ್ರಿಗೆ ಸಂತೋಷ ಸಾಕು ಸಾಕು. ಏನೈತೆ? ಹುಷಾರಿಲ್ವೇನೆ? ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಬೇಡಮ್ಮ, ಡಾಕ್ಟರ್ ಬೇಡ. ಯಾಕೆ? ಏನಾದ್ರೂ ಮಾಡ್ಕೊಂಡ್ಬಿಟ್ಟೇನೆ? ಹೌದಮ್ಮ. ಅಯ್ಯೋ ಪಾಪ.
ನಮ್ ಕೂಲಕ್ಕೆ ಮಸಿ ಬಡಿಯುವಂತ ಕೆಲಸ ಮಾಡ್ಕೊಂಡ್ಬಿಟ್ಟೇನೆ. ಅಯ್ಯೋ ದೇವ್ರೇ, ನಾವು ಬಡವರಾಗಿದ್ರು ಮರ್ಯಾದೆ ಮಾಡ್ತಾ ಇದ್ವಲ್ಲೇ, ಇನ್ಮೇಲೆ ಈ ಹಳ್ಳಿನ ಹೇಗೆ ತಲೆ ಎತ್ಕೊಂಡು ಮಾಡ್ಬೇಕು? ನಮ್ಮ ಮುಂದಿನ ಮರ್ಯಾದೆಗೆ ಮಸಿ ಬರೆದ್ಬಿಟ್ಟಿಯಲ್ಲಿ ಒಬ್ಬಳೆ ಮಗಳಾಗಿ ಹುಟ್ಟಿ ಹೆತ್ತೊಟ್ಟಿಗೆ ಬೆಂಕಿ ಸುರಿದ್ಬಿಟ್ಟಿಯಲ್ಲಿ ಓಡೋದೋಣ ಹಾಗೆ ತೊಳೆದಾಗ ಬಾರ್ದಾಗಿದ್ದೀನಿ. ಯಾಕೆ ಬಂದೆ? ನಾನು ಕೇಳ್ತೋಣೆ, ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ಕಾಯಿ ಕಾಯಿ ಕಾಯ್ಬೇಕು ನೀನು. ನೀನು ಮಾರ ಅಲ್ವಾ? ಯಾಕ ಒಂಥರ ಇದೆಯಾ? ವ್ಯಾಪಾರ ಚಂದ ನಡೀತಿಲ್ವಾ? ವ್ಯಾಪಾರ ಯಾವತ್ತೋ ನೆಗದ್ ಬಿದ್ದೋಯ್ತು. ಹಂಗಂದ್ ಸುಮ್ನೆ ಕೂತ್ಕೊಳ್ಳಕ್ ಆಯ್ತದ? ತಿರ್ಗಾ ಬಂಡವಾಳ ಹಾಕ್ಬೇಕು, ವ್ಯಾಪಾರ ನಡೆಸ್ಬೇಕಪ್ಪ. ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಗೌಡ್ರೆ, ಎಷ್ಟು ಹುಡುಕಿದ್ರು ಬಂಡವಾಳನೇ ಸಿಗ್ತಾ ಇಲ್ಲ. ಯಾರ ಇವನ? ನಾನಿಲ್ವೇನು? ನಿಮ್ಮ ಅಪ್ಪನ ಸ್ನೇಹಿತ. ಎಷ್ಟ್ಬೇಕು ಹಣ? ನಾನಿರೋದೇ ಕೊಡಕ್ಕೆ. ಇವ್ ನಿನ್ ಹಳ್ಳಿಗೆ ತಾನೆ ಹೊರಟಿದ್ಯಾ? ನೋಡಿ ನಮ್ ಗಾಡಿಲಿ ಹೋಗೋಣ ನೋಡಿ. ಗೊತ್ತಪ್ಪ, ನಿನ್ ವಿಷಯ ಎಲ್ಲ ಗೊತ್ತು. ನೀನ್ ಜೂಜಾಡಿ ಜೈಲಿಗೆ ಹೋಗಿದ್ದು ಗೊತ್ತು. ನಿನ್ ಸಮಾಚಾರ ಹಳ್ಳಿಗೆಲ್ಲ ಗೊತ್ತು, ಆದ್ರೆ ಹಳ್ಳಿ ಸಮಾಚಾರ ನಿನಗ್ ಗೊತ್ತಿಲ್ಲ ಅಷ್ಟೇ. ಏನದು? ಚೆನ್ನಿಗೆ ಮಗು ಆಯ್ತಲ್ಲಪ್ಪ. ಮಗುನ? ಹ್ಞೂ, ಚೆನ್ನಿಗೆ ಮಗು. ಮಗುನ್ ತಂದೆ ಮಾರ ಅಂತ ಹಳ್ಳಿಗೆಲ್ಲ ಮಾತಾಡ್ತಾರೆ, ಆದ್ರೆ ಮಗುನ್ ತಂದೆನೆ ಬ್ಯಾರೆ. ಏನಾಗಿದೆ? ಆ ಮಗುನ್ ತಂದೆ ಇನ್ಯಾರು ಅಲ್ಲ, ನಿಮ್ಮ ಅಣ್ಣ ಮುನಿಯ. ನಮ್ಮಣ್ಣ ಮುನಿಯ ಅಂತವನಲ್ಲ. ಬೆಳ್ಳಿಗಿರೋದಲ್ಲ ಹಾಲು ಅಂತ ತಿಳ್ಕೊಂಡ್ಬಿಡ್ತೀಯ ನೀನು. ಮೊದ್ಲಿಂದ್ಲೂ ಆ ಹುಡುಗಿ ಮೇಲೆ ಅವನ ಕಣ್ಣಿತ್ತು. ನೀನ್ ಆ ಹುಡುಗಿನ ಹೊಡ್ಕೊಂಡು ಹೊಂಟೋದೆ, ಆದ್ರೆ ಅವನ ಅದೃಷ್ಟ ಚೆನ್ನಾಗಿತ್ತು. ನೀನ್ ಜೈಲಿಗೆ ಹೊಂಟೋದೆ, ಇಲ್ಲಿ ಅವನಿಗೆ ಸಲೀಸಾಗೋಯ್ತು. ಇದನ್ನೆಲ್ಲ ನೋಡ್ಕೊಂಡು ನಮ್ಮಕ್ಕ ಮಂಕೆ, ನಿಂಗಿನ್ನೂ ಗೊತ್ತಿಲ್ವಾ? ಈ ಹೊಲಸ್ನೆಲ್ಲ ನೋಡ್ಲಾರ್ದೆ ಪಾಪ ಕೆಂಚವ್ವ ಎದೆ ಹೊಡ್ಕೊಂಡು ಸತ್ತ ಆಗ್ಲಿ 8 ತಿಂಗಳಾಯ್ತು. ಕೊಡ್ರೆ ಕೊಡ್ರೆ, ನೀವು ಹೇಳ್ತಿರೋದಲ್ಲ ಸತ್ಯನ? ಪರಮೇಶ್ವರನ ಸಾಕ್ಷಿ ಆಗಪ್ಪ, ನಾ ಸುಳ್ಳು ಹೇಳಲ್ಲ. ಮಾರ ಮನೆ ಬಂದ್ ತಿಳಿಯಪ್ಪ. ಸರಿಯಾ ಯಜಮಾನ್? ಗಾಡಿ ಬಿಚ್ಚಿ ಎತ್ತುಗಳು ಹುಲ್ಲಾಕಪ್ಪ. ಸರಿ ಯಜಮಾನ್. ಬಾ ಮಾರ ಬಾ. ನೋಡು, ನೀನ್ ಮೊದ್ಲೇ ದುಡುಕು, ಬಿಸಿ ರಕ್ತ, ಯೋಚನೆ ಅವನ್ ತಲೆಗೆಲ್ಲ ತೆಗೆದ್ಬಿಟ್ಟಿಯೋ. ನಾನು ನಿಜ ಹೇಳ್ಬೇಕಂದ್ರೆ ಅವನ್ ನಿಮ್ಮ ಅಣ್ಣನೇ ಅಲ್ಲ, ಅವನ್ ಇರಬಾರ್ದು ಭೂಮಿಗೆ ಬಾರ. ನಾನೇ ನೀನಾಗಿದ್ದಿದ್ರೆ ಜೈಲಿಗೆ ಹೋದ್ರು ಪರವಾಗಿಲ್ಲ ಅಂತ ಅವನು ತೀರ್ಸ್ಬಿಡ್ತಿದ್ದೆ. ನಿನ್ ಕೈಲಾಗುತ್ತಾ ಕೆಲ್ಸ? ಕೈಲಾಗುತ್ತಾ ಅಂತ ಕೇಳ್ತೀರಾ? ಅವನ್ ತಲೆ ಚಂಡಾಡ್ ನಿಮ್ ಕಾಲ್ ಮುಂದೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾರನೇ ಅಲ್ಲ. ಮೊದ್ಲ ಕೆಲಸ ಮಾಡಿಲ್ಲಾದ್ರೂ ತಲೆ ತಪ್ಪಿಸ್ಕೋ. ತಗೋ ಈ ಹಣ. ಹಣ ನಿಮ್ಮ ಹತ್ರನೇ ಇರ್ಲಿ ಗೌಡ್ರೆ, ಕೆಲಸ ಮುಗಿಸ್ಬಂದು ತಗೊಂಡು ಹೋಗ್ತೀನಿ. ನಿನ್ಗೋಸ್ಕರನೇ ಕಾಯ್ತಿರ್ತೀನೋ?
ಚೆನ್ನಿ ಮರ ಮರ ನನ್ನ ಮರ ಯಾರದ ಮಗು ನಮ್ದೇ ನಮ್ದು ಅಂದ್ರೆ ನಿಂದು ಮುನಿಯಿಂದ ಅಯ್ಯೋ ಆ ಮಾತಾಡಿದ್ರೆ ನಿನ್ ನಾಲ್ಗೆಲಿ ಹುಳ ಬೀಳುತ್ತೆ ಮರ ಯಾರು ನೀನ್ ಮಿಂಡ ಮುನಿಯ ಮರ ಮಾವ ದೇವ್ರಂತನು ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಚೆನ್ನೆ ಯಾಕೆ ಕಳ್ತಾ ಇದ್ಯಾ ಮಗು ಯಾಕೆ ಕಳ್ತಿದೆ ಚೆನ್ನೆ ಚೆನ್ನೆ ಯಾಕೆ ಕಳ್ತಾ ಇದ್ಯಾ ಏನಾಗಿದೆ ಮಗುಗೆ ಹೇಳವ ಮಾರ ಬಂದೇ ಬರ್ತಾನ ಚೆನ್ನೆ ಬರ್ದೆ ಎಲ್ಲೋಗ್ತಾನೆ ಹೇಳು ನಾವಿಬ್ರು ಬೇರೆ ಬೇರೆ ತಾಯಿ ಹೊಟ್ಟೆ ಹುಟ್ಟಿದ್ರು ನಮ್ಮ ತಂದೆ ಒಬ್ಬನೇ ಕಣವ ಮಾರ ಕೆಟ್ಟವನಾಗ ಸಾಧ್ಯನೇ ಇಲ್ಲ ಮಾರ ಬರ್ತಾನೆ ಬಂದೇ ಬರ್ತಾನೆ ಮಾವ ಮಾರ ಮಾರ ಬರ್ತಾನ ಕಣವ ನೀ ಅಳಬೇಡ ಅಳಬೇಡ ನೀನು ಚೆನ್ನೆ ಚಿಕ್ಕ ವಯಸ್ಸಿನಿಂದ ನಿನ್ ಎತ್ತಾಡ್ಸಿದ ಕೈ ಇದು ಇವತ್ ನಿನ್ ಕಣ್ಣೀರ್ ಹೊರಿಸ್ತಿರುವಾಗ ಎಷ್ಟು ಸಂಕಟ ಆಗ್ತಿದೆ ಗೊತ್ತವ ಅಕ್ಕ ನನ್ನ ಮೇಲೆ ದೊಡ್ಡ ಹೊಣೆ ಹೊರಿಸಿ ತೀರ್ಕೊಂಡವಳೆ ಸ್ವಂತ ಮಗಳಂಗಿರೋ ನಿನ್ನ ಮಾರ ಬಂದ ತಕ್ಷಣ ಅವನ್ ಕೈಯಾಗಿಟ್ಟು ನೀವಿಬ್ರು ನಗ್ನಗ್ತಾ ಇರೋದನ್ನ ನೋಡಿದ್ರೆ ಸಾಕು ನಿನ್ನ ಅವನ್ನ ಬಿಟ್ರೆ ನನಗ್ ತಾನೇ ಯಾರಿದಾರವ ದಿವಸ ದೇವ್ರ ಹತ್ರ ಬೇಡ್ಕೋತಾ ಇರ್ತೀನಿ ಮಾರನ್ ಬೇಕ್ ಕಳ್ಸಪ್ಪ ಮಾರನ್ ಬೇಕ್ ಕಳ್ಸಪ್ಪ ಅಂತ ದೇವ್ರು ಖಂಡಿತ ಕಂಡ್ಬಿಡ್ತಾನ ಚೆನ್ನಿ ನೀ ಸಮಾಧಾನ ತಂದ್ಕೋವ ಹಂಗಲ್ಲ ಮಾವ ಹಂಗಲ್ಲ ಅಳ್ಬೇಡವ ಅಳ್ಬೇಡ ನೋಡು ನಾಳೆ ಬೆಳಗ್ಗೆನ ಬೆಂಗಳೂರು ಹೋಗಿ ಮಾರನ್ ನೋಡ್ಕೊಂಬರ್ತೀನಿ ನೀ ಮಲ್ಕೋವ ಮಲ್ಕ ಮಲ್ಕಾಪಟ್ಟಿ ಮಗನೇ ಗೌಡ ಗೌಡ ನಿನಗ್ ಸರಿಯಾದ ಬುದ್ಧಿ ಮತ್ತೇನ್ ಬೇಕು ನೀನು ನೀನು ಮಾತು ಕೇಳ್ಕೊಂಡು ದೇವ್ರಂತ ನಮ್ಮ ಅಣ್ಣನ ಕೊಲೆ ಮಾಡ್ಬಿಡ್ತಾ ಇದ್ದಲ್ಲೋ ನಿನ್ನಿಂದ ನಿನ್ನಿಂದ ನಮ್ಮ ಕುಟುಂಬನೇ ಹಾಳೋಗ್ತಿತ್ತಲ್ಲೋ ಬಾರ್ದು ನೀನ್ ಬದುಕಿರ್ಲೇಬಾರ್ದು
ಯಾಕೋ ಇಲ್ಲಿ ಮಲಗಿದ್ದೆ. ಏನಾಯ್ತು ಮರ? ಮರ ಯಾರೋ ಪಾಪಿಗಳನ್ನು ಕೊಲೆ ಮಾಡಿದಾರವ? ಇದ್ರಿಂದಾನೆ ಕೊಂದ್ಬಿಟ್ಟಿದಾರವ? ಏನು ಕೊಲೆ ಮಾಡಿಬಿಟ್ಟು ನಾಟಕ ಆಡ್ತೀಯ? ನಾಟಕ ನಾನಲ್ಲ ಸಾಹೇಬ, ಸ್ವಂತ ತಮ್ಮನ್ ಕೊಲೆ ಮಾಡೋ ಕಟ್ಕ ನಾನಲ್ಲ. ಏನಾದ್ರೂ ಹೇಳೋದಾದ್ರೆ ಸ್ಟೇಷನ್ ಅಲ್ಲಿ ಬಂದೇಳು. ಇಟ್ಕೊಳ್ಳೋಣ ಸಾಹೇಬ್ರೆ. ಸುಮ್ನೆ ನಾನು ಕೊಲೆ ಮಾಡಿಲ್ಲ, ನಾನು ಯಾಕೆ ಭಯ ಪಡ್ಬೇಕು? ನಾಳೆ ಕರ್ಕೊಂಡು ಹೋಗ್ತಾರೆ, ಸತ್ಯ ತಿಳಿದ್ಮೇಲೆ ತಾವೇ ಬಿಟ್ಬಿಡ್ತಾರೆ. ನೋಡು ನಂಜ ರಾಮೇಗೌಡ ಎಲ್ರಿಗೂ ಹೇಳಿ ಕಳಿಸು, ಬಂದಿಲ್ಲೇ ಇರಕ್ಕೆ ಹೇಳು. ನಡೀರಿ ಸಾಹೇಬ್ರೆ. ಮಾಜರಿಗೆ ಏರ್ಪಾಡು ಮಾಡಿ ಗಾಡಿ ಕಳಿಸ್ತೀನಿ, ಅಲ್ಲಿವರೆಗೆ ಇಲ್ಲೇ ಇರು. ಅವನ್ನಾಗಿಟ್ಕೊಂಡಿದ್ರೆ ಬಿಟ್ಬಿಡಿ ಅವನ್ನ. ನಾವು ಕೊಲೆಗಾರನ್ನ ಹಿಡಿಯೋದಕ್ಕೆ ಬಂದಿರೋದು ಬಿಡೋದಕ್ಕಲ್ಲ. ನಮ್ಮನೆ ಕೊಲೆ ಮಾಡೋಣ, ಎಂದಿಗೂ ಸಾಧ್ಯವಿಲ್ಲ, ಬಿಟ್ಬಿಡಿ ಅವನ. ನೀವೆಲ್ಲ ದೊಂಬೆ ಮಾಡಕ್ ಬಂದಿದ್ದೀರಾ, ಕೊಲೆ ಹಾಕ್ಬಿಡ್ತೀನಿ. ಮುನಿಯಂಗೋಸ್ಕರ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀವಿ, ಬಿಟ್ಬಿಡಿ ಮುನಿಯನ್ನ. ಜೀಪೆ ನಮ್ಮೇಲೆ ಹರಿಸಿದ್ರೆ ಸರಿ. ಏ ಏನ್ರ ನೋಡ್ತಾ ನಿಂತಿದ್ದೀರಿ, ಗಾಡಿ ಕಟ್ಟುವ ಮನೆ ಕಂಡಿರಲ್ಲ. ಬೇಡಿ ಬೇಡಿ ಬೇಡಿ, ದಯವಿಟ್ಬಿಡಿ ದಯವಿಟ್ಬಿಡಿ ಇನ್ಸ್ಪೆಕ್ಟರ್. ನಾನೇ ಇವರಿಗೆಲ್ಲ ಬುದ್ಧಿ ಹೇಳ್ತೀನಿ. ಪಂಜ ಆಮೇಗೌಡ ನಾಗು, ನಿಮ್ ವಿಶ್ವಾಸ ನನ್ ಚೆನ್ನಾಗಿ ಗೊತ್ತು. ಅದ್ರ ವಿಶ್ವಾಸ ಕೋಪಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಸತ್ಯಕ್ಕೆ ಸಾವಿಲ್ಲ, ನಾನು ಮಾನನ್ ಕೊಲೆ ಮಾಡಿದ್ರೆ ತಾನೆ ಹೆದರ್ಕೋಬೇಕು. ನೀವು ಈ ಥರ ಗಲಾಟೆ ಮಾಡಿದ್ರೆ ಎಲ್ರಿಗೂ ಅಪಾಯ ಆಗತ್ತೆ. ನೋಡಿ ವಿಚಾರಣೆ ಮುಗಿದ ತಕ್ಷಣ ಬಂದೇ ಬರ್ತೀನಿ. ಅಲ್ಲಿವರೆಗೂ ಅಲ್ಲಿವರೆಗೂ ನನಗೊಂದು ಉಪಕಾರ ಮಾಡ್ತೀರಾ? ಹೇಳು ಮುನಿಯ. ಪಂಜ ಚೆನ್ನೇನು ಅವಳ ಕೂಸೂನು ಈ ಹಳ್ಳಿಗೆ ಮಕ್ಕಳಿದ್ದಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಸ್ವಾಮಿ, ಹೋಗೋಣ. ಯುವರ್ ಆನರ್, ಇಂದು ನ್ಯಾಯಾಲಯದ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಈ ಮುನಿಯ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಸಂಪತ್ತಿಗೋಸ್ಕರ, ತನ್ನ ಅಭಿವೃದ್ಧಿಗೋಸ್ಕರ ಇವನನ್ನೇ ದೇವರು ಅಂತ ನಂಬಿದ್ದ ತನ್ನ ತಮ್ಮನನ್ನೇ ಕೊಲೆ ಮಾಡಿದ ದ್ರೋಹಿ. ಇಲ್ಲ ಸುಳ್ಳು, ಮಾನನ್ ಕೊಲೆ ನಾನು ಮಾಡಿಲ್ಲ. ಅವನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಓಡೋದ್ದವನ ಹುಡುಕಿ ಹುಡುಕಿ ಸಿಗದೆ ಮನೆಗೆ ಬಂದಾಗ ಮನೆ ಬಾಗಿಲ ಹತ್ರ ಸತ್ತು ಬಿದ್ದಿದ್ದ. ಯಾರೋ ಮಾಡಿದ ಕೂಡ ನನ್ನ ತಲೆಗೆ ಹೊರಿಸಿದ್ದಾರೆ, ನಾನು ನಿರಪರಾಧಿ. ಯುವರ್ ಆನರ್, ಇವನು ನೋಡೋದಕ್ಕೆ ಸಾಧುವಾಗಿ ಕಾಣ್ತಾನೆ, ಮೃದುವಾಗಿ ಮಾತಾಡ್ತಾನೆ. ಚಿಕ್ಕವನಾಗಿದ್ದಾಗ ದೊಡ್ಡೇಗೌಡರ ಮನೆಯಲ್ಲಿ ಜೀತಕ್ಕೆ ಸೇರಿಕೊಂಡು ಸಮಯ ಸಾಧಿಸಿ ಅವರ ಮೇಲೆ ಹಾವಿಲಂತೆ ದ್ವೇಷ ಸಾಧಿಸಿಕೊಂಡ ದ್ರೋಹಿ. ಗುಂಡಾಗಳ ಗುಂಪು ಕಟ್ಟಿಕೊಂಡು ಕ್ರಾಂತಿ ಕ್ರಾಂತಿ ಅಂತ ತನ್ನ ಆಸ್ತಿಯನ್ನೇ ಬೆಳೆಸಿಕೊಂಡ ಕುತಂತ್ರಿ. ಅಷ್ಟೇ ಅಲ್ಲ ಇವರ ಆನರ್, ಮಾರ ಇವನ ಸ್ವಂತ ತಮ್ಮ ಅಲ್ಲ, ಮರತಾಯಿ ಮಗ. ಮಾರನ ತಾಯಿ ಇವರನ್ನ ಜೀತಕ್ಕೆ ಸೇರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರನ್ನು ಕೊಲೆ ಮಾಡಿ ಸೇರಿ ತೀರಿಸಿಕೊಂಡಿದ್ದಾನೆ. ನಾನು ಮುನಿನ್ ಸರ್ವನಾಶ ಮಾಡಕ್ ಪ್ರಯತ್ನಿಸಿದೆ, ಅವನು ಒಳ್ಳೆ ಬುದ್ಧಿಯಿಂದ ನನ್ನ ಉದ್ಧಾರ ಮಾಡ್ದ ಅಂತ ಅವನು ಅವನ್ ತಮ್ಮನ್ ಕೊಲೆ ಮಾಡ್ತಾನ? ಇಲ್ಲ, ಯಾವಾಗ್ಲೂ ಇಲ್ಲ. ಮಾರ ಕೇಳಿದಾಗೆಲ್ಲ ದುಡ್ಡು ಕಳಿಸಿ ಓದಿಸ್ತಿದ್ದ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಮಾರನ ಜೀವನ ತೆಗಿತಾನ? ಖಂಡಿತ ಇಲ್ಲ. ಮಾ ಸ್ವಾಮಿ, ನಾನ್ ನೋಡಿದಾಗ ಮಾರಾನು ಓಡ್ತಿದ್ದ, ಅವನಿಂದ ಮುನಿಯಾನು ಓಡ್ತಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಮಾರ ತಲೆ ಹೊಡ್ಕೊಂಡು ರಕ್ತ ಸುರಿಸ್ಕೊಂಡು ಅವನ ಮನೆ ಮುಂದೆ ಬಿದ್ದು ಒದ್ದಾಡ್ತಿದ್ದನ್ನ ನನ್ನ ಕಣ್ಣಾರೆ ಕಂಡೆ ಸ್ವಾಮಿ. ಇಂಥ ಕ್ರೂರವಾದ ಕೊಲೆನ ಮುನಿಯಾದ ಇನ್ಯಾರು ಮಾಡಕ್ ಸಾಧ್ಯ ಹೇಳಿ? ಮತ್ತೆ ಆಸ್ತಿಗೋಸ್ಕರ ಮನೆ ಮುಂದೆ ಅಂಟಂದಿರು ಇಬ್ರು ಜಗಳ ಆಡ್ತಿದ್ರು, ಮುನಿಯ ಕೋಪ ಬಂದು ಬುಲ್ಡೆ ಮೇಲೆ ಒಂದ್ ಬಿಟ್ಟ, ಮಾರ ರಕ್ತ ಕರ್ಕೊಂಡು ಬಿದ್ದ್ಬಿಟ್ಟ. ಇದನ್ ಕಣ್ಣಾರ ಕಂಡೆ ಸ್ವಾಮಿ. ಜ್ಯೂರಿಗಳು ತಮ್ಮ ತೀರ್ಪನ್ನು ಹೇಳಬೇಕು. ಕೊಲೆಯ ಆರೋಪದ ಮೇಲೆ ಇಲ್ಲಿ ನಿಂತಿರುವ ಮುನಿಯನನ್ನು
ಅಪರಾಧಿ ಎಂದು ನಾವು ಒಮ್ಮತದಿಂದ ನಿರ್ಣಯಿಸಿದ್ದೇವೆ. ಈ ಮೊದಲೇ ನಾನು ನನ್ನ ಹೇಳಿಕೆ ನೀಡಿದ್ದೇನೆ. ನಾನು ಅಪರಾಧಿ ಅಲ್ಲ, ಅದಕ್ಕೆ ದೇವರೇ ಸಾಕ್ಷಿಯಾಗಿದ್ದಾನೆ. ನೀವು ನನ್ನನ್ನು ಅಪರಾಧಿ ಅನ್ನಿಸ್ಬೋದು, ಶಿಕ್ಷಿಸಲೂಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನಾನು ನಿರಪರಾಧಿ. ಅದು ಒಂದೇ ತೃಪ್ತಿ ನನಗೆ ಸಾಕು. ತೀರ್ಪನ್ನು ನಾಳೆಗೆ ಕಾದಿರಿಸಲಾಗಿದೆ. ಲೇ ಕರಿಯ, ಚೆನ್ನಾಗೈತೆ ಅಲ್ಲ ಬಾಡು? ಓ ಪಸದ್ದಾಗದೆ. ಲೇ ನಿಮ್ಗೆ ಇನ್ನೂ ಒಂದೆರಡು ತುಂಡು ಹಾಕೆ. ನನಗೆ ಈ ಹಳ್ಳಿಯಲ್ಲಿ ಯಾರು ಎದುರಿಲ್ಲ, ತಿನ್ರು. ಓ ಪಸದ್ದಾಗದೆ. ಇನ್ನು ನಾನು ವೈರಿ ಮುನಿಯ ನಿರ್ನಾಮ ಆದೋಗ್ಬಿಟ್ಟ, ತಿನ್ರು ತಿನ್ರು. ಲೈ ನಾಳೆ ಬನ್ನಿ, ಎರಡು ಕುರಿ ಕತ್ತರಿಸ್ತೀನಿ, ಬನ್ನಿ. ಓ ಬಂದ್ಬಿಡ್ತೀವಿ. ಮುನಿಯನ್ ಬಿಡ್ಬೇಕು, ಮುನಿಯ ನಿರಪರಾಧಿ, ಅವನಿಗೆ ಶಿಕ್ಷೆ ಕೊಡಬೇಡಿ. ಏನ ನೋಡ್ತಾ ಇದ್ಯಾ, ಅವ್ರಿಗೆಲ್ಲ ಕಿಚ್ಚಬೇಡ ಅಂತ ಹೇಳು, ಕಳ್ಸು ಅವ್ರನ್ನ. ಯಾರು ಕೂಗ್ಬೇಡಿ, ಏನ್ ಬೇಕು ನಿಮಗೆ? ಮುನಿಯನ್ ಬಿಡ್ಬೇಕು, ಸಾಹೇಬರು ಮನೆ ಮನೆ ಕೂಗ್ಬಾರ್ದು. ಯಾಕೆ ನಾವು ಕೈದು ಬಿಡ್ಬೇಕು? ಪೊಲೀಸರು ಬಂದು ಜೈಲ್ಗೆ ಹಾಕ್ತಾರೆ ನೋಡಿ. ಪೊಲೀಸರು ಹಲೋ ಪೊಲೀಸ್ ಸ್ಟೇಷನ್, ನಾನು ಜಡ್ಜ್ ಮಾರಣಪ್ಪ ಮಾತಾಡ್ತಿರೋದು. ನನ್ನ ಮನೆ ಹತ್ರ ತುಂಬಾ ಗಲಾಟೆ ನಡೀತಾ ಇದೆ, ಬಂದು ಎಲ್ಲರನ್ನ ಓಡಿಸ್ತೀರಾ? ಎಸ್. ನೀನೊಬ್ಬನೇ ಮಗ, ಇರೋ ಆಸ್ತಿನೆಲ್ಲ ಚೆನ್ನಾಗಿ ರೂಢಿಸಿ ನಿನ್ನ ಹೆಸರಿಗೆ ಬರೆದು ಹಾಳಾಗಿ ಹೊರಟೋಗೋಣ ಅಂದ್ರೆ ಆ ಮುನಿಯ ಮಧ್ಯೆ ಬಂದು ನಮ್ಮ ಆಸ್ತಿಗಳನ್ನೆಲ್ಲ ನೆಲಸಮ ಮಾಡಿಬಿಟ್ಟ. ಒಂದು ಕಾಲದಲ್ಲಿ ಮಹಾರಾಜನಾಗಿದ್ದ ನಿಮ್ಮಪ್ಪನ್ನ ಬೀದಿ ಪಿಕಾರಿ ಮಾಡಿಬಿಟ್ಟು ಆ ಮುನಿನ ಹೀಗೆ ಬೆಳೆಯೋದಕ್ಕೆ ಬಿಟ್ರೆ ನಾನ್ ಜೀವಸ ಆಯ್ತ ಉಳಿಯಲ್ಲ, ನಾನು ಏನ್ ಹಾಕೊಂಡು ಸಾಯ್ಬೇಕಾಗುತ್ತೆ ಅಷ್ಟೇ. ಈ ಮೊಕದ್ದಮೆಯ ಸಾಕ್ಷಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ವಾದ ಪ್ರತಿವಾದಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಈ ನ್ಯಾಯಾಲಯವು ಕೆಳಕಂಡಂತೆ ತೀರ್ಪನ್ನು ಕೊಡುತ್ತದೆ. ಸಾಕ್ಷ್ಯಗಳು ಸ್ಪಷ್ಟವಾಗಿ ತೋರಿಸುವ ತೀರ್ಮಾನವನ್ನು ಕಾನೂನು ಮರೆಸಲು ಅವಕಾಶ ಮಾಡಿಕೊಡುವುದು ನ್ಯಾಯವಲ್ಲ, ಅದಕ್ಕೆ ಈ ನ್ಯಾಯಾಲಯವು ಎಂದೂ ಒಪ್ಪುವುದಿಲ್ಲ. ಏನೇ ಆದರೂ ಸರ್ಕಾರಿ ವಕೀಲರು ಯಾವ ಸಂದೇಹಕ್ಕೂ ಎಡೆಕೊಡದಂತಹ ಆಪಾದನೆಯನ್ನು ಸ್ಥಿರಗೊಳಿಸಲು ವಿಫಲರಾಗಿರುವುದರಿಂದ ಪಂಚಾಯತರ ತೀರ್ಮಾನವನ್ನು ವಿರೋಧಿಸಿ ಆಪಾದಿತನು ನಿರಪರಾಧಿ ಎಂದು ತೀರ್ಮಾನಿಸಿದ್ದೇನೆ. ಪೊಲೀಸ್ ಅಧಿಕಾರಿಗಳು ಅಪರಾಧವನ್ನು ಮತ್ತೆ ಕೂಲಂಕುಷವಾಗಿ ಪರಿಶೀಲಿಸಿ ನಿಜವಾದ ಅಪರಾಧಿಯನ್ನು ಕಂಡುಹಿಡಿಯಬೇಕೆಂದು ಆದೇಶಿಸುತ್ತೇನೆ. ಈ ತಕ್ಷಣ ಮುನಿಯನ ಬಿಡುಗಡೆಗೆ ಆಜ್ಞೆ ಮಾಡಿದ್ದೇನೆ. ನ್ಯಾಯಾನ ಎತ್ತಿ ಹಿಡಿದು ಸತ್ಯಕ್ಕೆ ಸಾವಿಲ್ಲ ಅಂತ ತೋರಿಸ್ಕೊಟ್ರಿ. ಈ ಉಂಗ್ರ ತಗೊಂಡು ಎಷ್ಟು ಕೊಡ್ತೀರಾ? ಈ ಉಂಗ್ರಕ್ಕ 200 ರೂಪಾಯಿ. ಆ ಉಂಗ್ರ ವಜ್ರದ ಮೇಲೆ ಮತ್ಬಿಟ್ಟು ಉಂಗ್ರ ಮಾರಕ್ಕೆ ಬಂದಿದ್ದೀನಿ. ಯಾರೇ ಕತ್ತೆ? ಬಿಡೆ.
ನಾನು ನಿನ್ ಜೊತೆಗೆ ಬಂದ್ಬಿಟ್ಟೆ, ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ. ನಮ್ಮಪ್ಪನ ಆಸ್ತಿ ನಿಮ್ಗೆಲ್ಲರಿಗೂ ಸೇರ್ಬೇಕಾದ್ದು. ಎಲ್ರು ಒಟ್ಟಾಗಿ ದುಡಿಯೋಣ, ಎಲ್ರು ಒಗ್ಗಟ್ಟಿಂದ ಬಾಳೋಣ.